ಸ್ನೇಹಿತರೆ, ಸೊ ಇವತ್ತಿನ ಆಧ್ಯಾತ್ಮಿಕ ಪರಿಕಲ್ಪನ ಜ್ಞಾನ, ಆಧ್ಯಾತ್ಮಿಕ ಜ್ಞಾನ ನಾವು ತಿಳ್ಕೊಳ್ಳುವಂಥ ಅಂಶ ಏನಂದರೆ, ನಮ್ಮ ಸಾಮರ್ಥ್ಯಗಳಿಗೂ ಮೂಲಭೂತ ಎಲ್ಲಿದೆ, ಮೂಲಭೂತ ಏನದು ಅಂದರೆ, ನಿಜವಾದ ನಮ್ಮ ಸಾಮರ್ಥ್ಯಗಳಿಗೂ ಮೂಲಭೂತ ಯಾವುದು, ಮೂಲ ಕಾರಣ ಯಾವುದು ಅನ್ನೋದು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ. ಸ್ನೇಹಿತರೆ, ಇದು ಭಾಳ ಇಂಪಾರ್ಟೆಂಟ್, ಅಂದರೆ ಹೇಳಬೇಕಂದ್ರೆ ತುಂಬ ಇಂಪಾರ್ಟೆಂಟ್ ಅಂಶ ಅಂತ ಹೇಳ್ಬೋದು, ಪ್ರಾಧಾನ್ಯತೆ ಇರುವಂಥ ಅಂಶ, ಪ್ರಧಾನ ಅಂಶ ಅಂತ ಹೇಳ್ಬೋದು. ಯಾಕಂದರೆ ಇದನ್ನು ಅರ್ಥ ಮಾಡಿಕೊಂಡ್ರೆ ಏನಾಗುತ್ತೆ, ನಮ್ಮ ನಿಜ ಜೀವನದಲ್ಲಿ ನಾವು ಎಷ್ಟೋ ಸಾಧಿಸ್ಬೋದು. ಪ್ರತಿಯೊಬ್ಬರೂ ಏನೋ ಒಂದು ಸಾಧನೆ ಮಾಡೋಕ್ಕೆ ಇಷ್ಟು ಅಂದರೆ ಬೇರೆ ಪರಲೋಕದಿಂದ ಇಹಲೋಕಕ್ಕೆ ಬಂದಿದ್ದು ನಾವು ಅಲ್ವಾ, ಏನೋ ಒಂದು ಸಾಧಿಸೋಕ್ಕೆ. ಅಂದರೆ ಪ್ರತಿ ಜನ್ಮದಲ್ಲಿ ಒಂದು ಸಾಧನ ಅಂತ ಇರುತ್ತೆ ಸ್ನೇಹಿತರೆ, ಏನೋ ಒಂದು ಸಾಧನ ಅನ್ನೋದು ಖಂಡಿತವಾಗಿ ಮಾಡೇ ಮಾಡ್ತೀವಿ. ಅದು ಯಾವುದೇ ಚಟುವಟಿಕೆ ಇರ್ಬೋದು, ಇಲ್ಲ ಯಾವುದೇ ಕೆಲಸ ಇರ್ಬೋದು, ಯಾವುದೇ ಒಂದು ಕಲೆಗಳು, ಯಾವುದೇ ಕಲೆ ಅನ್ನೋದು ಕಲಿಯೋದು ಅಲ್ವಾ, ವಿದ್ಯೆ ಆಗ್ಬೋದು, ಇಲ್ಲ ಅಂದರೆ ಒಂದು ಕೆಲಸ ಆಗ್ಬೋದು, ಒಂದು ನೈಪುಣ್ಯ ಆಗ್ಬೋದು, ಯಾವುದೇ ಒಂದು, ಪ್ರತಿಯೊಬ್ಬರು ಯಾವುದೋ ಒಂದು ಮಾಡೋಕ್ಕೆ ಬಂದಿರ್ತಾರೆ, ಮಾಡ್ತಾರೆ, ಖಂಡಿತವಾಗಿ ಮಾಡ್ತಾರೆ. ಆದರೆ ನಾವು ಅರ್ಥ ಮಾಡಿಕೊಂಡ್ರೆ ಈ ಸಾಮರ್ಥ್ಯಗಳು ಎಲ್ಲಿಂದ ಬರುತ್ತೆ ಮಾಡೋಕ್ಕೆ, ಸ್ನೇಹಿತರೆ ಯಾವುದೇ ಭೂಮಿ ಮೇಲೆ, ಈ ಭೂಮಿ ಮೇಲೆ ಯಾವುದೇ ಮಾಡಬೇಕಂದ್ರೆ, ಯಾವುದೇ ಸಾಧಿಸಬೇಕಂದ್ರೆ ಏನು ಬೇಕಾಗತ್ತೆ ನಮಗೆ? ನಮಗೆ ಬೇಕಾಗಿರೋದು ಸಾಮರ್ಥ್ಯ. ಆ ಸಾಮರ್ಥ್ಯ ಅನ್ನೋದು ಮಾನಸಿಕವಾಗಿ ಭೌತಿಕವಾಗಿ ಏನೇ ಇದ್ರೂ ಆ ಸಾಮರ್ಥ್ಯ ಅನ್ನೋದು ನಮಗೆ ಕಡ್ಡಾಯವಾಗಿ ಬೇಕಾಗಿದೆ. ಅದು ಕಡ್ಡಾಯ, ಅದು ಪ್ರಧಾನ ಅಂಶ. ಸಾಮರ್ಥ್ಯ ಇಲ್ಲ ಅಂದರೆ ಸಾಧಿಸೋಕ್ಕಾಗಲ್ಲ. ಸಾಮರ್ಥ್ಯ ಇದ್ದರೆ ಸಾಧಿಸೋದು ಬಹಳ ಸುಲಭ. ಮತ್ತು ಈ ಸಾಮರ್ಥ್ಯ ಎಲ್ಲಿಂದ ಬರುತ್ತೆ, ಈ ಸಾಮರ್ಥ್ಯ ನಮಗೂ ಎಲ್ಲಿಂದ ಬರುತ್ತೆ ಅನ್ನೋದು ಪ್ರಧಾನ ಅಂಶ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳ್ಕೋದಂಥ ಪ್ರಧಾನ ಅಂಶ ಸ್ನೇಹಿತರೆ, ಅರ್ಥ ಮಾಡ್ಕೋಬೇಕು. ಏನೇ ಒಂದು ಒಂದು ವಿಷಯ ನಾವು ಯಾವಾಗಲೂ ನೆನಪಿಟ್ಕೋಬೇಕು, ಯಾವುದೇ ದೊಡ್ಡ ಸಾಧನೆ ಮಾಡ್ತೀನಿ, ದೊಡ್ಡದಾಗಿ ನಾನು ಏನೋ ಸಾಧಿಸ್ತೀನಿ ಅಂತ ಇಟ್ಕೊಳ್ಳಿ. ಸಾಧಿಸಬೇಕು ಅಂದರೆ ನಾವು ಈಗಾಗಲೇ ದೊಡ್ಡ, ಅಂದರೆ ದೊಡ್ಡ ವ್ಯಕ್ತಿಯಾಗಿ ತಯಾರಾದ ಮೇಲೆ ನಾನು ಸಾಧಿಸ್ತೀನಿ ಅನ್ನೋದು ತಪ್ಪು ತಪ್ಪು ಸ್ನೇಹಿತರೆ. ನಾವು ಸಾಧನೆ ಮಾಡಬೇಕಂತ ದೊಡ್ಡ ಆಸೆ ಇಟ್ಕೊಂಡು ನಾವು ಶುರು ಮಾಡಿದರೆ ಅದು ಸಾಧಿಸೋದು ಸಾಧ್ಯವಾಗತ್ತೆ. ಆವಾಗ ಆ ಸಾಧನ ಅನ್ನೋದು ನಮಗೆ ಖಂಡಿತವಾಗಿ ಸಿಗ್ತದೆ. ಅಂದರೆ ಯಾವುದೇ ಒಂದು ಸಾಧಿಸಬೇಕು ಅಂದರೆ ನಮ್ಮ ಒಳಗಡೆ ಏನಿರಬೇಕು ಅಂದರೆ, ಹೇಳ್ಬೇಕಂದ್ರೆ ನಮ್ಮ ಒಳಗಡೆ ಒಂದು ಪ್ರಗಾಢ ಚಿಂತನೆ, ಹೇಳ್ಬೇಕಂದ್ರೆ ಪ್ರಗಾಢ ಒಂದು ಒಂದು ಸಂಕಲ್ಪ ಇಟ್ಕೋಬೇಕು ನಾವು. ಆ ಪ್ರಗಾಢ ಸಂಕಲ್ಪ ಇದ್ದರೆ, ಪವರ್ ಆಫ್ ಇಂಟೆನ್ಷನ್ ಅಂತ ಇತ್ತು ನಾವು, ಆ ಪ್ರಗಾಢ ಸಂಕಲ್ಪ ನಮ್ಮ ಒಳಗಡೆ ಯಾವಾಗ ಇರುತ್ತೋ ಅದನ್ನು ನಾವು ಪಾಲನೆ ಮಾಡಿದರೆ, ಅಂದರೆ ಅದು ನಾವು ಪ್ರಾಯೋಗಿಕವಾಗಿ ಪ್ರಾಕ್ಟಿಕಲ್ ಆಗಿ ಒಂದು ನಾಲ್ಕೈದು ಅಜ್ಜೆಗಳು ಮುಂದೆ ಹಾಕಿದರೆ, ಅಂದರೆ ನಾವು ನಿಜವಾದ ಜೀವನದಲ್ಲಿ ಅದು ಪ್ರಾಯೋಗಿಕವಾಗಿ ತೊಡಗಿಸಿಕೊಂಡಿದ್ರೆ, ಎಕ್ಸ್ಪೆರಿಮೆಂಟ್ ಆಗಿ ಪ್ರಾಕ್ಟಿಕಲ್ ಆಗಿ ಪ್ರಾಯೋಗಿಕವಾಗಿ ಮಾಡ್ತಾ ಹೋದರೆ ಆವಾಗ ನಿಮಗೆ ಫಲಿತಾಂಶಗಳು ಸಿಗತ್ತೆ. ತುಂಬ ತುಂಬ ಜನ ಏನು ಮಾಡ್ತಾರೆ ಗೊತ್ತಾ, ನಾನು ದೊಡ್ಡವನಾದಮೇಲೆ ಇನ್ನೊಬ್ರಿಗೆ ಸಹಾಯ ಮಾಡ್ತೀನಿ, ನಾನು ದೊಡ್ಡ ವ್ಯಕ್ತಿಯಾಗಿ ಆದಮೇಲೆ ಅದು ಮಾಡ್ತೀನಿ, ಇದು ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾರೆ. ಅದು ತಪ್ಪು ಅಂಶ, ತಪ್ಪು ಕಲ್ಪನೆ. ನೋಡ್ಕೊಳ್ಳಿ, ಮೂರು ಅಂಶಗಳಿದೆ ಇಲ್ಲಿ, ನಾವು ಪ್ರಾಧಾನ್ಯವಾಗಿ ಗಮನಿಸಬೇಕಾಗಿರುತ್ತೆ ನಾವೆಲ್ಲರೂ. ಏನಂತಂದರೆ, ಬೀಯಿಂಗ್ ಹ್ಯಾವಿಂಗ್ ಅಂತ ಮೂರು ಪದಗಳಿದೆ, ಇಂಗ್ಲೀಷಲ್ಲಿದೆ, ಆದರೆ ಅದು ತೆಲುಗಲ್ಲಿ ಅಂದರೆ ಕನ್ನಡದಲ್ಲಿ ಪೂರ್ತಿ ಅನುವಾದ ಅನ್ನೋದು ಸಾಧ್ಯವಾಗಲ್ಲ. ಸ್ವಲ್ಪವರೆಗೆ ಸಾಧ್ಯ ಆಗ್ಬೋದು, ಅದು ಪ್ರಯತ್ನ ಮಾಡೋಣ. ಏನಂತಂದರೆ, ಬೀಯಿಂಗ್ ಡೂಯಿಂಗ್ ಹ್ಯಾವಿಂಗ್, ಮೂರು ಪದಗಳು. ಬೀಯಿಂಗ್ ಅಂದರೆ ಏನು, ಬೀಯಿಂಗ್ ಅಂದರೆ ಈಗಾಗಲೇ ನಾನು, ಅಂದರೆ ನಮ್ಮ ಒಳಗಡೆ ಇದೆ, ಏನಿದೆ, ಪ್ರಗಾಢ ಸಂಕಲ್ಪ ಇದೆ ನನ್ನ ಒಳಗಡೆ ಅಲ್ವಾ. ಅದರಿಂದ ನಾನು ಡೂಯಿಂಗ್ ಅಂದರೆ ಸಾಧನ ಮಾಡ್ತೀನಿ, ಅಂದರೆ ನಾವು ಕೆಲಸ ಮಾಡ್ತೀನಿ ಅಲ್ವಾ. ಬೀಯಿಂಗ್ ಅಂದರೆ ಈಗಾಗಲೇ ನನ್ನ ಒಳಗಡೆ ಆ ಪ್ರಗಾಢ ಸಂಕಲ್ಪ, ನಾನು ಮಾಡಬೇಕು, ನಾನು ಅದು ಸಾಧಿಸಬೇಕು ಅಂತ ಒಂದು ಪ್ರಗಾಢ ಸಂಕಲ್ಪ, ಒಂದು ಇಚ್ಛೆ ಇಷ್ಟ ಏನಂತ ಅನ್ಕೊಳ್ಳಿ, ಅದು ನಿಮ್ಮ ಒಳಗಡೆ ಇದೆ, ಅದನ್ನು ಬೀಯಿಂಗ್ ಅಂತ ಹೇಳ್ತೀವಿ. ಮತ್ತು ಡೂಯಿಂಗ್ ಅಂದರೆ ಅದು ಸಾಧಿಸಬೇಕಂದ್ರೆ ಒಂದು ಕೆಲಸ ಅನ್ನೋದು ಶುರು ಮಾಡಬೇಕು ನಾವು ಅಲ್ವಾ, ಅದು ಡೂಯಿಂಗ್ ಅಂತ ಹೇಳ್ತೀವಿ. ಅದು ಮಾಡಿದ ಮೇಲೆ ಹ್ಯಾವಿಂಗ್ ಅಂದರೆ ನಿಮಗೂ ಅದು ಸಿಗತ್ತೆ, ನಿಮಗೂ ಅದು ಖಂಡಿತವಾಗಿ ನಿಮ್ಮದಾಗತ್ತೆ. ಅದು ಯಾವುದೇ ಇರಲಿ,
ಒಂದು ಸಾಧನೆ ಮಾಡಿದ ಮೇಲೆ ನಿಮಗೊಂದು ಫಲಿತ ಬರುತ್ತಲ್ಲ, ಆ ಫಲಿತನದು ನಿಮಗಾಗಿ ಬರುತ್ತೆ. ಇದು ಈ ರೂಪ ಈ ಈ ಸೀಕ್ವೆನ್ಸ್ ಅಲ್ಲಿ ಈ ಕ್ರಮದಲ್ಲಿ ನಾವು ಮಾಡ್ಬೇಕು ಸ್ನೇಹಿತರೆ. ಎಷ್ಟೋ ಜನ ಏನಂತಾರಂದ್ರೆ ಸ್ನೇಹಿತರೆ, ಅಜ್ಞಾನದಲ್ಲಿರುವಂಥವ್ರು, ಅಜ್ಞಾನ ಅಂದ್ರೆ ಇಗ್ನರೆಂಟ್ ಪೀಪಲ್ ಅಂತ ಹೇಳ್ತೀವಿ. ಅಜ್ಞಾನದಲ್ಲಿ ಈ ಅಜ್ಞಾನದಲ್ಲಿ ಅಂದ್ರೆ ಅಜ್ಞಾನದಲ್ಲಿ ಅಂತಾರೋ ಏನು ಏನಂತ ಅನ್ಕೋತಾರಂದ್ರೆ, ಮೊದಲನೇದು ಹ್ಯಾವಿಂಗ್ ಅಂತ, ಆಮೇಲೆ ಡೂಯಿಂಗು, ಆಮೇಲೆ ಬೀಯಿಂಗ್ ಅಂತಂದ್ರೆ ಅವರು ಈ ಹೇಳ್ಬೇಕಂದ್ರೆ ರಿವರ್ಸ್ ಅಂದ್ರೆ, ಸೊ ಅಂದ್ರೆ ಲಾಸ್ಟಿಂದ ಮೊದಲಿಗೆ ಬರ್ತಾರೆ, ಮೊದಲಿಂದ ಲಾಸ್ಟ್ಗೆ ಹೋಗಲ್ಲ. ಮೊದಲಿಂದ ಲಾಸ್ಟ್ ಹೋಗಂದ್ರೆ ಈ ಮೂರು ಸ್ಟೆಪ್ಸ್ ಅಲ್ಲಿ ಹೋಗ್ಬೇಕು, ಈ ಮೂರು ಮೆಟ್ಟಿಗಳು ನಾವು ತಗೋಬೇಕಾಗುತ್ತೆ. ಬಟ್ ಆದ್ರೆ ಅವರು ಲಾಸ್ಟ್ ಇಂದ ಮೊದಲಿಗೆ ಬರ್ತಾರೆ, ಅದು ತಪ್ಪಾಗುತ್ತೆ ಸ್ನೇಹಿತರೆ. ಅವ್ರ ಉದ್ದೇಶ ಏನಿರ್ತದೆ ಅಂದ್ರೆ, ನಾನು ದೊಡ್ಡ ವ್ಯಕ್ತಿ ಆದ್ಮೇಲೆ ದೊಡ್ಡ ಕೆಲಸಗಳು ಮಾಡೋಣ ಅಂತ ಅನ್ಕೋತಾರೆ. ದೊಡ್ಡ ವ್ಯಕ್ತಿ ಆಗಕ್ಕೆ ಅವಕಾಶ ಎಲ್ಲಿದೆ? ಆ ಅವಕಾಶ ನೀವು ತಗೊಂತಾ ಇಲ್ಲ, ಅವಕಾಶ ಬಳಸ್ಕೊಂಡು ನೀವು ದೊಡ್ಡ ವ್ಯಕ್ತಿಯಾಗಿ ತಯಾರಾಗ್ತಾ ಇಲ್ಲ, ಅದು ಸಾಧ್ಯವೇ ಆಗಲ್ಲ ಸ್ನೇಹಿತರೆ. ಅದು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಈ ಥರ ನಾವು ಅರ್ಥ ಮಾಡ್ಕೊಂಡಿದ್ರೆ ಖಂಡಿತವಾಗಿ ನಾವು ಯಾವುದೇ ನಮ್ಮ ಜೀವನದಲ್ಲಿ ಒಂದು ಸಾಧಿಸಬೇಕು ಅಂದರೆ ಸ್ನೇಹಿತರೆ, ಈ ಇದಕ್ಕೆ ಯಾವುದೇ ಸಾಧನ ಅಂದರೆ, ನಾವು ಒಂದು ಪೋಯೆಟ್ ಆಗಬೇಕಂತ ಅನ್ಕೊಂತೀವಿ, ಇಲ್ಲಾಂದರೆ ಒಂದು ಸಂಗೀತಕಾರ ಆಗಬೇಕು, ಇಲ್ಲ ಒಂದು ಪ್ರೊಫೆಸರ್ ಆಗಬೇಕು, ಒಂದು ಡಾಕ್ಟರ್ ಆಗಬೇಕು, ಒಂದು ಇಂಜಿನಿಯರ್ ಆಗಬೇಕು, ಯಾವುದೇ ಒಂದು ವೃತ್ತಿ ಕೆಲಸ, ಇಲ್ಲ ಒಂದು ವಿದ್ಯಾರ್ಥಿ ಆಗ್ಬೋದು, ಯಾವುದೇ ಒಂದು ಸಾಧನೆ ಮಾಡಬೇಕು ಸಾಧಿಸಬೇಕು ಅಂತಂದರೆ ಸ್ನೇಹಿತರೆ, ಅದಕ್ಕೆ ಬೇಕಾಗಿರುವಂಥದ್ದು ಯಾವುದು ಎಲ್ಲಿಂದ ಬರುತ್ತೆ ಅದು ಅರ್ಥ ಮಾಡ್ಕೋಬೇಕು ನಾವು. ಯಾವುದೇ ಸಾಧಿಸಬೇಕಂದ್ರೆ ಈ ಭೂಮಿ ಮೇಲೆ ನಮಗೆ ಬೇಕಾಗಿರೋದು ಯಾವುದು ಎಲ್ಲಿಂದ ಬರುತ್ತೆ, ಈ ಎರಡೇ ಅಂಶಗಳನ್ನು ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ಅದು ಎಲ್ಲಿಂದ ಬರಲ್ಲ, ನಿಮ್ಮ ಒಳಗಡೆಯಿಂದನೇ ಬರುತ್ತೆ ಸ್ನೇಹಿತರೆ. ಯಾವಾಗಲೂ ಬರ್ತದೆ ಅಂದರೆ ಈಗಲೇ ಬರುತ್ತೆ ನಿಮ್ಮ ಒಳಗಡೆಯಿಂದ ಬರುತ್ತೆ. ಅದೇ ನಾವು ಹೇಳ್ಬೇಕಂದ್ರೆ ಸ್ನೇಹಿತರೆ, ಅದೇ ಏನಂತದಂದ್ರೆ, ನಮ್ಮ ಸುತ್ತು ನಮ್ಮ ಅಂದರೆ ನಮ್ಮ ಜೀವನದಲ್ಲಿ ನಮ್ಮ ಸುತ್ತು ಇರುವಂಥ ಎಷ್ಟೋ ಒಂದು ಹೇಳ್ಬೇಕಂದ್ರೆ ನಕಾರಾತ್ಮಕ ಅಂಶಗಳಾಗ್ಬೋದು, ಇಲ್ಲ ಒಂದು ತಪ್ಪು ಕಲ್ಪನೆಗಳು ಅಂದರೆ, ನಾನು ನನ್ನ ದೇಹ, ನಾನು ಒಂದು ಇಂಜಿನಿಯರು, ನಾನೊಂದು ಡಾಕ್ಟರು, ಇಂಥದ್ದೆಲ್ಲ ಈ ಏನೇನು ಹೆಸರುಗಳು ನಾವು ಇಟ್ಕೊಂಡಿರ್ತೀವೋ, ಏನೇನು ನಾವು ತಪ್ಪಾಗಿ ಕಲ್ಪನೆಗಳು ನಮ್ಮ ನಮ್ಮ ಮನಸ್ಸು ಒಳಗಡೆ ಇಟ್ಕೊಂಡಿರ್ತೀವಿ, ನಮ್ಮ ಬಗ್ಗೆ ನಾವು ಈ ಫಾಲ್ಸ್ ಐಡೆಂಟಿಟಿ ಅಂತ ಹೇಳ್ತೀವಿ. ಅಂದರೆ ಹೇಳ್ಬೇಕಂದ್ರೆ ನಾನು ನಾವು ಗುರುತಿಸ್ಕೊಳೋದು ಒಂದು ಅಂದರೆ ಸುಳ್ಳು ಹೇಳ್ಬೇಕಂದ್ರೆ ಸುಳ್ಳಾಗಿ, ಇಲ್ಲಾಂದರೆ ಒಂಥರ ಅಸತ್ಯವಾಗಿ ನಮ್ಮನ್ನು ನಾವು ತಿಳ್ಕೊಳ್ಳೋದು, ಅಸತ್ಯವಾಗಿ ನಮ್ಮ ನಾವು ತಿಳ್ಕೊಂಡು ಅಂಥ ಆ ಕಲ್ಪನೆಗಳು ಅದೆಲ್ಲ ನಮ್ಮ ಹೊರಗಡೆ ಇಟ್ಕೊಂಡಿರ್ತೀವಿ. ನಾನು ಒಂದು ಇಂಜಿನಿಯರು, ನಾನೊಂದು ಡಾಕ್ಟರು, ಇಲ್ಲಾಂದರೆ ನಾನು ಈ ದೇಹ, ಈ ಮನಸ್ಸು ನಾನು, ಈ ದೇಹ ನಾನು ಅಂತ ಅನ್ಕೋತಾ ಇರ್ತೀವಿ ಸ್ನೇಹಿತರೆ. ಇವೆಲ್ಲ ನೀವು ತೊಲಗಿಸಿದರೆ ಅರ್ಥ ಮಾಡ್ಕೊಳ್ಳಿ ಎಲ್ಲಿದೆ ಈ ಸಾಮರ್ಥ್ಯ, ಎಲ್ಲಿದೆ, ಎಲ್ಲಿಂದ ಬರಬೇಕು ಅಂತಂದರೆ ಅದು ನಾನು ಎಲ್ಲಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಅಂದರೆ ನಿಮ್ಮ ಸುತ್ತು ಇರುವಂಥ ಯಾವುದೇ ತಪ್ಪು ಕಲ್ಪನೆಗಳು ನಿಮ್ಮ ಬಗ್ಗೆ ಮತ್ತು ನಿಮ್ಮ ದೇಹ ಬಗ್ಗೆ, ಏನೇ ನಿಮ್ಮ ನಿಜ ಜೀವನದಲ್ಲಿ ನಿಮ್ಮ ಬಗ್ಗೆ ಪೂರ್ತಿ ನೀವು ಏನೇನು ತಪ್ಪಾಗಿ ಕಲ್ಪನೆ ಮಾಡ್ಕೊಂಡಿದ್ದೀರೋ, ಇದೆಲ್ಲ ತಪ್ಪು ಕಲ್ಪನೆಗಳೇ. ಏನಂತ, ನಾನೊಂದು ಡಾಕ್ಟರು, ನಾನೊಂದು ಇಂಜಿನಿಯರು, ನಾನೊಂದು ಪ್ರೊಫೆಸರು ಅಂತ ನಾವು ಹೆಚ್ಚಾಗಿ ನಾವು ಹೇಳ್ಕೊತಾ ಇರ್ತೀವಲ್ವಾ. ಸೊ ಅಂಥದ್ದೆಲ್ಲನೂ ತೊಲಗಿಸಿದರೆ ಕೊನೆಯದಾಗಿ ನಿಮಗೆ ಅಲ್ಲಿ ಮಿಕ್ಕುವಂಥದ್ದು ಅಂದರೆ ಏನು ಅಲ್ಲಿ ಇರುತ್ತೋ, ಕೊನೆಯದಾಗಿ ಏನು ಅಲ್ಲಿ ಮಿಕ್ಕುತ್ತದೋ ಅದೇ ನಮ್ಮ ನಮ್ಮ ನಿಜವಾದ ಅಸ್ತಿತ್ವ ಸ್ನೇಹಿತರೆ. ಅದೇ ನಿಮ್ಮ ನಮ್ಮ ನಿಜವಾದ ಅಸ್ತಿತ್ವ. ಅದೇ ಹೇಳ್ಬೇಕಂದ್ರೆ ಅದೇ ನಾನು, ಅದೇ ನಾನು ಆತ್ಮ ಪದಾರ್ಥ, ಅದೇ ಆತ್ಮ ಪದಾರ್ಥ, ಅದೇ ನಾನು, ಐ ಆಮ್ ದಟ್. ನೀವು ಅದೇ, ನಾನು ಅದೇ, ಎಲ್ಲರೂ ಅದೇ, ಎಲ್ಲ ಕಡೆ ಇರೋದು ಅದೇ ಅಲ್ವಾ. ಆ ನಿಜವಾದ ಆ ತತ್ವ ಇದೆ ನೋಡಿ. ಆ ತತ್ವ ಅನ್ನೋದು ಯಾವಾಗ ಮಿಗ್ತದೆ ಅಂದರೆ, ನಿಮ್ಮ ಸುತ್ತು ಇರುವಂಥ ಎಲ್ಲ ಇವೆಲ್ಲಾನು ಕಟ್ ಮಾಡ್ಕೊತ ಹೋದ್ರೆ, ನೀವಿದು, ನಾನು ಅದು, ನಾನು ದೊಡ್ಡ ವ್ಯಕ್ತಿನೇ, ಮತ್ತು ನಾನು ನಾನು ನನ್ನ ಹತ್ರ ಎಷ್ಟೋ ಆಸ್ತಿಗಳಿದೆ, ಎಷ್ಟೋ ಹೆಸರಿದೆ, ಒಳ್ಳೆ ಹೇಳ್ಬೇಕಂದ್ರೆ ಒಳ್ಳೆ ಒಳ್ಳೆ ಪ್ರಾಪರ್ಟೀಸ್ ಇದೆ ನನ್ನ ಹತ್ರ, ದೊಡ್ಡ ಶ್ರೀಮಂತನು, ಮತ್ತು ಇಲ್ಲಾಂದರೆ ದೊಡ್ಡ ಕವಿ, ದೊಡ್ಡ ಮ್ಯೂಸಿಷಿಯನು, ಇದೆಲ್ಲ ಇವೆಲ್ಲನೂ ತೆಗೆದಾಗ್ತಾ ಹೋದರೆ ಸ್ನೇಹಿತರೆ, ಕೊನೆಗೆ ಏನು ಮಿಗ್ತದೋ ಅದೇ ನಿಜವಾದ ಅಸ್ತಿತ್ವ. ಅರ್ಥ ಮಾಡ್ಕೊಳ್ಳಿ, ಆ ನಿಜವಾದ ಅಸ್ತಿತ್ವ ಇದೆಯಲ್ಲ ಅದು ಅಪರಿಮಿತ. ಪರಿಮಿತ ಇಲ್ಲ, ಅದಕ್ಕೆ ಪರಿಮಿತ ಇಲ್ಲ, ಅದು ಅಪರಿಮಿತ ಅನಂತತ್ವ. ಅನಂತತ್ವ, ಅಪರಿಮಿತ ಶಕ್ತಿ ಇರುವಂಥ ಆ ನಿಜವಾದ ಸ್ಥಿತಿ ಏನಿದೆಯೋ ಅದೇ ನನ್ನ ನಿಜವಾದ ಸ್ಥಿತಿ, ನನ್ನ ಯಥಾರ್ಥ ಹೇಳ್ಬೇಕಂದ್ರೆ. ಸೊ ಟ್ರೂ ಒಂದು ಸತ್ಯ ಸ್ನೇಹಿತರೆ, ಸತ್ಯವೇ ನಿತ್ಯವು, ಯಾವಾಗಲೂ ಹೇಳ್ತಾ ಇರ್ತೀವಿ ಸತ್ಯವೇ ನಿತ್ಯವು.
ಸೊ ಆ ಸತ್ಯ ಅಂಶ ಏನಿದೆ, ಆ ಆತ್ಮ ಪದಾರ್ಥ ಅದೇ ನಾನು ಅಂತ ಏನು ನೀವು ತಿಳ್ಕೊಂತೀರೋ ಏನು ಅದು ಅರ್ಥ ಆಗತ್ತೆ ಸ್ನೇಹಿತರೆ, ಅದು ಅದ್ರ ಹೊರಗಡೆ ಅಂತ ಬಂದ್ ಅದ್ರ ಒಳಗಡೆ ಅಂತ ಬರೋದೇ ಪ್ರತಿ ಒಂದು ಸಾಮರ್ಥ್ಯ ಸ್ನೇಹಿತರೆ. ನೀವು ಏನೇ ಕೆಲಸ ಮಾಡಬೇಕಂದ್ರೆ ಸಾಮರ್ಥ್ಯ ಎಲ್ಲಿಂದ ಬರಬೇಕಂದ್ರೆ, ಎಲ್ಲಿಂದ ಬರತ್ತಂದ್ರೆ ನಿಮ್ಮ ಒಳಗಡೆ ಇರುವಂಥ ನಿಮ್ಮ ಆತ್ಮ ಪದಾರ್ಥದಿಂದನೇ ಉತ್ಪನ್ನ ಆಗುತ್ತೆ ಯಾವುದೇ ಸಾಮರ್ಥ್ಯ. ಅರ್ಥ ಮಾಡ್ಕೊಳ್ಳಿ, ತುಂಬ ಜನ ಏನಂತ ಅನ್ಕೊಂತಾರೆ ಗೊತ್ತಾ, ಅವರು ಸಾಮರ್ಥ್ಯ ಬರೋದು ಆಚೆ ಕಡೆಯಿಂದ ಅಂತ ಅನ್ಕೊಂತಾರೆ. ಯಾವುದರಿಂದ ಸಾಮರ್ಥ್ಯ ಬರುತ್ತೆ, ನನ್ನ ನನ್ನ ಫಾದರ್ ಅಂದರೆ ನನ್ನ ತಂದೆ ದೊಡ್ಡ ಶ್ರೀಮಂತ, ನನ್ನ ಫಾದರ್ ಈ ಇಡೀ ಈ ಒಂದು ಯಾವುದೇ ಒಂದು ಪಂಚಾಯತ್ ಪ್ರೆಸಿಡೆಂಟು, ಆವಾಗ ನಾನು ಚೆನ್ನಾಗಿರ್ತೀನಿ, ನಾನು ದೊಡ್ಡ ನಾನು ಹ್ಯಾಪಿಯಾಗಿರ್ತೀನಿ ಅಂದರೆ ನನಗೊಂದು ಒಳ್ಳೆಯ ಹೆಸರು ಬರುತ್ತೆ ಅಲ್ವಾ. ಮತ್ತು ನನಗೂ ಭಾಷೆಗಳು, ನಾನು ಈ ಭಾಷೆ ಬರಲ್ಲ ಆ ಭಾಷೆ, ಈ ಎಲ್ಲ ಭಾಷೆಗಳು ಬಂದರೆ ನಾನು ಚೆನ್ನಾಗಿದ್ದಿದ್ದೆ. ನಾನು ಶ್ರೀಮಂತನಾಗಬೇಕಂದ್ರೆ ನನಗೂ ಎಜುಕೇಷನ್ ಇಲ್ಲ, ನಾನು ಓದಿಲ್ಲ. ಸೊ ನೋಡಿ, ಈ ಥರ ಹೇಳ್ತಾ ಹೋದ್ರೆ ಸ್ನೇಹಿತರೆ ಎಷ್ಟೋ ನಾವು ಕಮ್ಮಿ ಭಾವನೆಗಳು, ನಮ್ಮ ಬಗ್ಗೆ ನಮಗೆ ಕಮ್ಮಿ ತತ್ವ ಅಂದರೆ ಅದು ಅದು ಇಲ್ಲ ಇದು ಇಲ್ಲ. ಯಾವಾಗಲೂ ನಮ್ಮ ನಮ್ಮ ಒಳಗಡೆ ಇರೋ ತತ್ವ ಏನು ಗೊತ್ತಾ, ಇದು ಗೊತ್ತಿಲ್ಲ ಅದು ಗೊತ್ತಿಲ್ಲ, ನನ್ನ ಕೈಯಲ್ಲಿ ಆಗಲ್ಲ, ನಾನು ಅಷ್ಟು ಸಾಮರ್ಥ್ಯ, ನನಗೆ ಅಷ್ಟು ಸಾಮರ್ಥ್ಯ ಇಲ್ಲ ಅಂತ ಹೇಳ್ತಾನೆ ಇರ್ತಾರೆ ಸ್ನೇಹಿತರೆ. ಹೇಳಬೇಕಂದ್ರೆ ಆ ಸಾಮರ್ಥ್ಯ ಎಲ್ಲಿಂದ ಬರುತ್ತೆ, ನಿನ್ನ ಒಳಗಡೆಯೇ ಬರೋದು. ಆಚೆ ಕಡೆಯಿಂದ ಎಲ್ಲಿಂದ ಬರೋದು ಸಾಮರ್ಥ್ಯ, ಅದು ದೊಡ್ಡದಲ್ಲ ಸ್ನೇಹಿತರೆ. ನೀವು ಯಾವುದೇ ಕಲಿಯಬಹುದು, ಯಾವುದೇ ವಿದ್ಯೆ ಕಲಿಯಬಹುದು ಸ್ನೇಹಿತರೆ, ಆ ವಿದ್ಯೆಯಿಂದ ಸಾಮರ್ಥ್ಯ ಬರಲ್ಲ. ವಿದ್ಯೆಯಿಂದ ಬರುವಂಥ ಸಾಮರ್ಥ್ಯ ಪರಿಮಿತವಾಗಿರುತ್ತೆ. ಆದರೆ ಮೊದಲನೇದು ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ, ಈ ಭೂಮಿ ಮೇಲೆ ದೊಡ್ಡದಾಗಿ ಸಾಧನೆ ಮಾಡಿರುವಂಥ ಎಷ್ಟೋ ವ್ಯಕ್ತಿಗಳನ್ನ ನೀವು ಪರಿಶೀಲನೆ ಮಾಡಿ. ಅವನು ಪರಿಶೀಲನೆ ಮಾಡಿದರೆ ಏನು ಅರ್ಥ ಆಗುತ್ತೆ, ಅವ್ರಿಗೆ ಒಂದು ಎಜುಕೇಷನ್ ಇಲ್ಲ, ಅವ್ರಿಗೆ ಯಾವುದೇ ಒಂದು ಹಿಂದೆ ಮುಂದೆ ಯಾರು ದೊಡ್ಡ ಅಂದರೆ ಅವ್ರಿಗೆ ಬ್ಯಾಕ್ಗ್ರೌಂಡು, ಫ್ಯಾಮಿಲಿ ಬ್ಯಾಕ್ಗ್ರೌಂಡು, ಅವ್ರ ಕುಟುಂಬದ ವ್ಯವಸ್ಥೆ ದೊಡ್ಡದಾಗಿದೆಯಾ, ಸೊ ಅತಿ ಬಲವಾಗಿದೆಯಾ ಅಂತಂದರೆ ಅದು ಇಲ್ಲ. ನೋಡಿ, ಒಂದು ಸಚಿನ್ ತೆಂಡೂಲ್ಕರ್ ತಗೋರಿ, ಅವರು ಯಾವ ಥರ ಒಂದು ಕ್ರಿಕೆಟ್ ಅಂದರೆ ಕ್ರಿಕೆಟ್ ಸ್ಟಾರ್ ಆಗಿದ್ದಾರೆ, ಅದು ಅದು ಅಂದರೆ ಅದು ನಿಜವಾದ ಅವ್ರ ಒಳಗಡೆ ಇರುವಂಥ ಆ ಸೃಜನಾತ್ಮಕ ಶಕ್ತಿ ಸ್ನೇಹಿತರೆ. ನಿಮ್ಮ ಒಳಗಡೆ ಅಂತ ಬರುವಂಥ ಆ ಸಾಮರ್ಥ್ಯಗಳಿದೆ ನೋಡಿ, ಆ ಸಾಮರ್ಥ್ಯ ಎಲ್ಲಿಂದ ಬರುತ್ತೆ, ನಿಮ್ಮ ಸೃಜನಾತ್ಮಕತೆ ಏನಿದೆಯೋ ಅದೇ ನಿಮ್ಮ ಸಾಮರ್ಥ್ಯ. ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಒಳಗಡೆ ಇರುವಂಥ ನಿಮ್ಮ ಒಳಗಡೆ ನಿಮ್ಮ ಆತ್ಮದಿಂದ ನಿಮ್ಮ ಆತ್ಮ ಪದಾರ್ಥದಿಂದ ಹೇಳ್ಬೇಕಂದ್ರೆ ನಿಮ್ಮ ಚೈತನ್ಯದಿಂದ, ನಿಮ್ಮ ಚೈತನ್ಯದಿಂದ ಉತ್ಪನ್ನ ಆಗುವಂಥ ಆ ಸೃಜನಾತ್ಮಕತೆ ಇದೆ ನೋಡಿ, ಅದು ನಿಜವಾದ ನಿಮ್ಮ ಸಾಮರ್ಥ್ಯ. ಅದರಿಂದನೇ ಎಲ್ಲ ಸಾಮರ್ಥ್ಯವನ್ನು ಹುಟ್ಟೋದು ಸ್ನೇಹಿತರೆ. ಅರ್ಥ ಮಾಡ್ಕೊಳ್ಳಿ. ಸೊ ಒಂದು ಸ್ವಲ್ಪ ಎಕ್ಸಾಂಪಲ್, ಸ್ವಲ್ಪ ಉದಾಹರಣೆಗಳು ನೋಡೋಣ. ಈಗಾಗಲೇ ಹೇಳ್ತಾ ಇದ್ದೀನಲ್ಲ, ನಮ್ಮ ಸಚಿನ್ ತೆಂಡೂಲ್ಕರ್, ಅವ್ರಿಗೂ ಯಾರೇ ದೊಡ್ಡವರು ಹಿಂದೆ ಮುಂದೆ ಯಾರು ಹೇಳಿ ಅವನು ಆ ಸ್ಥಾಯಿಗೆ ಈಗ ಅವ್ರು ಹೊಂದಿರುವಂಥ ಗೌರವ ಎಲ್ಲ ಏನಿದೆಯೋ ಅದೆಲ್ಲ ಯಾರೂ ಅವ್ರಿಗೆ ತಂದು ಕೊಟ್ಟಿಲ್ಲ ಸ್ನೇಹಿತರೆ. ಅವ್ರು ಏನು ಮಾಡಿದ್ದಾರೆ, ಅವರು ಪ್ರಯತ್ನ ಮಾಡಿದ್ದಾರೆ. ಏನು ಮಾಡಿದ್ದಾರೆ ಅಂದರೆ, ನಾನು ಆ ಕ್ರಿಕೆಟ್ ಸ್ಟಾರ್ ಆಗಬೇಕು, ಇಲ್ಲ ಒಳ್ಳೆ ಕ್ರಿಕೆಟ್ ನಾನು ಆಡಬೇಕು ಅಂತ ಅಂದ್ಬಿಟ್ಟಿದ್ದಾರೆ. ಆ ನಿರ್ಣಯ ಬಲವಾಗಿದೆ ಅವರಿಗೆ. ಅದು ಅದಾದಮೇಲೆ ಏನು ಮಾಡಿದ್ರು, ಅವರು ಸಾಧನೆ ಮಾಡ್ತಾ ಹೋದರು, ಹೆಚ್ಚು ಸಾಧನೆ ಮಾಡ್ತಾ ಹೋದ್ರು ಸ್ನೇಹಿತರೆ. ಆ ಸಾಧನವೇ ಅವ್ರನ್ನು ಇಷ್ಟುವರೆಗೂ ತಗೊಂಡು ಬಂದಿರೋದು. ಆ ಸಾಧನೆ ಹೆಚ್ಚು ಮಾಡುವಾಗ ಏನಾಗುತ್ತೆ ಗೊತ್ತಾ, ಸಾಧನೆ ಹೆಚ್ಚು ಮಾಡುವಾಗ ಖಂಡಿತವಾಗಿ ಯಾರೇ ಆದರೂ ಸ್ನೇಹಿತರೆ ಸಾಧನೆ ಹೆಚ್ಚಾಗಿ ಮಾಡ್ತಾ ಹೋಗ್ತಾ ಇರುವಾಗ ಏನಾಗುತ್ತೆ ಅಂದರೆ, ಅದರಲ್ಲಿ ಅದು ಶ್ರೇಷ್ಠತೆ, ಒಂದು ಹೇಳ್ಬೇಕಂದ್ರೆ ಎಕ್ಸಲೆನ್ಸು ಬಂದೇ ಬರ್ತದೆ. ಅದು ಬರೋದು ಯಾಕಂದರೆ, ಹೇಗೆ ಬರುತ್ತೆ ಅಂದರೆ ಸ್ನೇಹಿತರೆ, ನಮ್ಮ ಒಳಗಡೆ ಇರುವಂಥ ನಮ್ಮ ಸೃಜನಾತ್ಮಕತನ್ನು ನಾವು ಪೂರ್ತಿ ವಿನಿಯೋಗಿಸ್ಕೊತೀವಿ. ಅರ್ಥ ಮಾಡ್ಕೊರಿ, ಯಾವುದೇ ಒಂದು ವಿಷಯ ಸ್ನೇಹಿತರೆ ಮಾಡಬೇಕು ಅಂದರೆ, ಮೊದಲನೇದಾಗು ನಾವು ಅದ್ರ ಮೇಲೆ ಡೌಟ್ ಪಡಬಾರ್ದು. ಏನು ಮಾಡಬೇಕು, ಮೊದಲನೇದಾಗಿ ನಂಬಿಕೆ, ಬಿಲೀವ್. ಮೊದಲನೇದೇನಂದರೆ, ಯಾವುದೇ ಬೇಕು ಅಂತಂದರೆ, ಯಾವುದೇ ಸಾಧನ ಮಾಡಬೇಕಂದ್ರೆ ಮೊದಲನೇದು ನನಗೂ ಅದು ಬೇಕು, ಮತ್ತು ನನಗ ಅದ್ರ ಮೇಲೆ ಪೂರ್ತಿ ನಂಬಿಕೆ. ಪೂರ್ತಿ ನಂಬಿಕೆಯಿಂದ ಒಂದು ಕೆಲಸ ಶುರು ಮಾಡಿ, ಸಾಧನ ಮಾಡ್ತಾ ಹೋಗಿ. ಖಂಡಿತವಾಗಿ ಸಾಧ್ಯ ಅಸಾಧ್ಯವಂತೂ ಏನಿಲ್ಲ ಸ್ನೇಹಿತರೆ, ಈ ಭೂಮಿ ಮೇಲೆ ಪ್ರತಿಯೊಂದು ಸಾಧ್ಯವಾಗತ್ತೆ. ನೀವೇನು ಅನ್ಕೊತಾ ಇದ್ರಿ, ನೀವು ಏನು ಆಗ್ಬೇಕಂತ ಅನ್ಕೊಂಡಿದ್ರಿ ನಿಮ್ಮ ಮುಂದಿನ ಜೀವನದಲ್ಲಿ, ಅದು ನಿನ್ನೆ ಮೊದಲನೇದಾಗಿ ನಿಮ್ಮ ನಿರ್ಣಯ ಮಾಡ್ಕೊಳ್ಳಿ. ನಿಮ್ಮ ಮೈಂಡ್ ಒಳಗಡೆ, ನಿಮ್ಮ ಮನೋಮಯ ಕೋಶ ಒಳಗಡೆ ಒಂದು ನಿರ್ಣಯ ಬಲವಾಗಿ ನಿರ್ಣಯ ಮಾಡ್ಕೋಬೇಕಾಗತ್ತೆ. ಅದು ಪೂರ್ತಿ ನಮ್ಮ ಒಳಗಡೆ ಇರುವಂಥ ಉಪಪ್ರಜ್ಞೆ ಮನಸ್ಸಿಗೆ ಸೇರಬೇಕದು. ಅಷ್ಟು ಬಲವಾಗಿರಬೇಕು ನಿಮ್ಮ ನಿರ್ಣಯ. ಯಾವುದೇ ಇರಲಿ, ನಾನು ಒಂದು ದೊಡ್ಡ ಈ ಇಡೀ ಈ ಪ್ರಪಂಚದಲ್ಲಿ ಒಂದು ಒಳ್ಳೆ ಕವಿ ಆಗಬೇಕು, ಒಳ್ಳೆ ಮ್ಯೂಸಿಷಿಯನ್, ಒಂದು ಸಂಗೀತಗಾರ ಆಗಬೇಕು, ನಾನು ಒಳ್ಳೆ ಸಿಂಗರ್ ಆಗಬೇಕು, ಇಲ್ಲಾಂದರೆ ಒಂದು ಒಳ್ಳೆ ಆರ್ಟಿಸ್ಟ್ ಆಗಬೇಕು ನಾನು. ಇಂಥದ್ದೆಲ್ಲ ಇದು ನಿಮ್ಮ ನಿಮ್ಮ ನಿರ್ಣಯ, ಅದು ನಿಮ್ಮ ಸಂಕಲ್ಪ ಅಂತ ಹೇಳ್ಬೋದು ಸ್ನೇಹಿತರೆ, ನಿಮ್ಮ ಮಹಾಸಂಕಲ್ಪ.
ಮಹಾಸಂಕಲ್ಪ ಹೇಗಿರುತ್ತೆ? ಮತ್ತೆ ಇನ್ನು ಇಲ್ಲಾಂದ್ರೆ ನಾನು ಇಡೀ ಈ ಪ್ರಪಂಚಕ್ಕೆ ಧ್ಯಾನ ಹೇಳ್ಕೊಡ್ಬೇಕು, ಇದೇ ನನ್ನ ಸಂಕಲ್ಪ, ಹೇಳೇ ಹೇಳ್ತೀನಿ ನಾನು. ನೋಡಿ, ನಮ್ಮ ಗುರುಗಳಾದ ಬ್ರಹ್ಮರ್ಷಿ ಪತ್ರಿಜಿ ಸರು ಏನು ಮಾಡಿದರು, ಖಂಡಿತವಾಗಿ ಎಷ್ಟೋ ಸಂಕಲ್ಪಗಳು ಮಾಡಿದರು. ಪತ್ರಿಜಿ ಸಂಕಲ್ಪಗಳು ಅಂತ ಹೇಳ್ತೀವಿ ನಾವು. ಏನಂತ ಹೇಳಿದರು? ಧ್ಯಾನ ಜಗತ್ ಅಂತ ಹೇಳಿದರು, ಸಸ್ಯಾಹಾರ ಜಗತ್ ಅಂತ ಹೇಳಿದರು, ಪಿರಮಿಡ್ ಜಗತ್ ಜಗತ್ ಅಂತ ಹೇಳಿದರು. ಸ್ನೇಹಿತರೆ ನೋಡಿ, ಈ ಮೂರು ಅಂದರೆ ಈ ಮೂರು ಅಂಶಗಳು, ಈ ಮೂರು ಸಂಕಲ್ಪಗಳು ಅವ್ರದ್ದು ಎಷ್ಟು ಬಲವಾದಿದೆ ಅಂದರೆ, ಅದರಿಂದನೇ ಇಂಥ ಕಾರ್ಯಕ್ರಮಗಳಲ್ಲಿ ನಡೀತಾ ಇದೆ. ಸ್ನೇಹಿತರೆ ನೋಡಿ, ಈ ಜೂಮ್ ಸೆಷನ್ ನಡೀತಾ ಇದೆ. ಈ ಜೂಮ್ ಸೆಷನ್ಸ್ ಅನ್ನೋದು ಇದೊಂದೇ ಅಲ್ಲ, ಎಷ್ಟೋ ಜೂಮ್ ಸೆಷನ್ಸು ಈಗಾಗಲೇ ಕರ್ನಾಟಕ ಒಂದೇ ಅಲ್ಲ, ಇಡೀ ಭಾರತದಲ್ಲಿ, ಇಡೀ ಪ್ರಪಂಚದಲ್ಲಿ ಎಷ್ಟೋ ಜೂಮ್ ಸೆಷನ್ಸ್ಗಳು ನಡೀತಾ ಇದೆ. ಹೇಗೆ ಸಾಧ್ಯ ಆಯಿತು ಇದು? ಸಾಧ್ಯ ಆಗಕ್ಕೆ ಏನೇನು ಏನು ಆ ಸಾಮರ್ಥ್ಯ ಏನು ಇದು? ಹಿಂದುಗಡೆ ಇರುವಂಥ ಸಾಮರ್ಥ್ಯ ಏನು? ಅದ್ರ ಹಿಂದುಗಡೆ ಇರುವಂಥ ಆದರೆ ಅದ್ರ ಕೆಳಗಡೆ ಇರುವಂಥ ಅದ್ರ ಹಿಂದುಗಡೆ ಇರುವಂಥ ಸಾಮರ್ಥ್ಯ ಏನಪ್ಪಾ ಅಂತಂದರೆ ಅರ್ಥ ಮಾಡಿಕೊಂಡ್ರೆ, ಆ ಪತ್ರಿಜಿ ಮಹಾಸಂಕಲ್ಪ ಅದೇ ಸಾಮರ್ಥ್ಯ. ಆ ಪತ್ರಿಜಿ ಮಹಾಸಂಕಲ್ಪ ಅವರು ಅವರು ಚೇತನಾ ಶಕ್ತಿ, ಅವರು ಚೈತನ್ಯ ಶಕ್ತಿ ಏನಿದೆಯೋ ಅದು ಎಲ್ಲ ನಡೆಸ್ತದೆ ಸ್ನೇಹಿತರೆ. ಇದೆಲ್ಲ ಪ್ರತಿಯೊಂದು ನಡೆಸ್ಕೊಡ್ತದೆ. ಅದು ಅದಕ್ಕೆ ಏನು ಸಂಶಯ ಬೇಕಾಗಿಲ್ಲ, ಅದು ಸಂಶಯನೇ ಬೇಡ. ನೀವು ಈ ಪ್ರಪಂಚದಲ್ಲಿ ಇರಿ, ಇಲ್ಲಾಂದ್ರೆ ಈ ಪ್ರಪಂಚದಲ್ಲಿಂದ ಈ ಪ್ರಪಂಚದಿಂದ ನೀವು ನಿಷ್ಕ್ರಮಿಸಿದ ಮೇಲೆ, ಈ ಪ್ರಪಂಚದಿಂದ ನಿಮ್ಮ ದೇಹ ತ್ಯಾಗ ಮಾಡಿ ನಿಷ್ಕ್ರಮಿಸಿದ ಮೇಲೇನು ಆಮೇಲೂ ಏನಾಗುತ್ತೆ, ತದನಂತರನು ಸ್ನೇಹಿತರೆ ನಿಮ್ಮ ಸಂಕಲ್ಪ ನೆರವೇರಿಸ್ತದೆ. ನಿಮ್ಮ ಸಂಕಲ್ಪ ಯಾವಾಗಲೂ ಅದು ಮುಂದಕ್ಕೆ ನಡೀತಾನೆ ಇರ್ತದೆ ಸ್ನೇಹಿತರೆ. ಅದಂತೂ ಎಲ್ಲಿ ನಿಲ್ಸೋಕ್ಕಾಗಲ್ಲ, ನಿಲ್ಸಕ್ಕೆ ಯಾರ ಕೈಯಲ್ಲಿ ಸಾಧ್ಯವಾಗಲ್ಲ. ಯಾಕಂದರೆ ಆ ಸಂಕಲ್ಪ ನೀವು ಈಗಾಗಲೇ ಇಟ್ಕೊಂಡಿದ್ರಿ, ಅದೇ ಸಂಕಲ್ಪ ಗುರುಗಳು ಮಾಡಿದ್ದಾರೆ, ಪತ್ರಿಜಿ ಗುರುಗಳು. ಸೊ ಇಂದಿನ 40 ವರ್ಷದಿಂದ ಅವ್ರು ಮಾಡಿಕೊಂಡಂಥ ಈ ಮಹಾಸಂಕಲ್ಪದಿಂದನೇ ಎಷ್ಟೋ ಚಟುವಟಿಕೆ, ಎಷ್ಟೋ ಕಾರ್ಯಗಳು, ಮಹಾ ದೊಡ್ಡ ದೊಡ್ಡ ಕಾರ್ಯಗಳು, ಆಧ್ಯಾತ್ಮಿಕ ಕಾರ್ಯಕ್ರಮಗಳು ಆಗ್ತಾನೆ ಇದೆ. ನಾವೆಲ್ಲ ನಡೆಸ್ಕೊಂಡು ಹೋಗ್ತಾ ಇದೆ ಸ್ನೇಹಿತರೆ. ಎಲ್ಲ ಪ್ರಚಾರ, ಅದ್ಭುತವಾದ ಪ್ರಚಾರ, ಧ್ಯಾನ ಪ್ರಚಾರ ಪ್ರತಿಯೊಂದು ಕಡೆ ಆಗ್ತಾ ಇದೆ. ಅರ್ಥ ಮಾಡ್ಕೊಳ್ಳಿ. ಇದೇ ಥರ ಸ್ನೇಹಿತರೆ, ನೀವು ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಸಾಧಿಸಬೇಕಂದ್ರೆ ಪತ್ರಿಜಿ ಗುರುಗಳು ಯಾವ ಥರ ಮಹಾಸಂಕಲ್ಪ ಮಾಡಿದ್ರೋ ಆ ಮಹಾಸಂಕಲ್ಪ ಯಾವಾಗಲೂ ಇರಬೇಕಾಗುತ್ತೆ ನಿಮ್ಮ ಒಳಗಡೆ. ಯಾವಾಗಲೂ ಅದು ಒಂಥರ ಹೇಳ್ಬೇಕಂದ್ರೆ, ಸೊ ಗಟ್ಟಿಯಾಗಿ ಗಟ್ಟಿಯಾಗಿ ಬಲವಾಗಿ ನಿಮ್ಮ ಒಳಗಡೆ ಇದ್ದರೆ ಅದು ಹಾಗೆ ಇಟ್ಕೋಬೇಕಾಗತ್ತೆ. ಅದ್ರ ಮೇಲೆ ಯಾವುದೇ ಸಂಶಯ ಇಟ್ಕೋಬೇಡಿ. ಸಂಶಯ ಅನ್ನೋದು ಬರಬಾರ್ದು, ಡೌಟ್ ಅನ್ನೋದು ಬರಬಾರ್ದು. ಅದ್ರ ಮೇಲೆ ಯಾವಾಗಲೂ ಹೆಂಗಿರ್ಬೇಕದು, ತುಂಬ ಬಲವಾಗಿ ಒಂಥರ ಡೈಮಂಡ್ ಥರ ಇರಬೇಕು, ವಜ್ರ ಥರ, ವಜ್ರ ಸಂಕಲ್ಪ ಅಂತ ಹೇಳ್ತೀವಿ ನಾವು. ಆ ವಜ್ರ ಸಂಕಲ್ಪ ಅನ್ನೋದು ನಿಮ್ಮ ಒಳಗಡೆ ಇದ್ದರೆ ಸ್ನೇಹಿತರೆ, ಖಂಡಿತವಾಗಿ ಅದು ನೆರವೇರಿಸ್ತದೆ. ಅದು ನೆರವೇರಕ್ಕೆ ಯಾವುದೂ ಅಡ್ಡ ಬರಲ್ಲ, ಯಾವುದೂ ಸಂಶಯ ಇಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಅದೇ ನಾವು ಹೇಳ್ತೀವಿ, ನಂಬಿಕೆ. ಯಾರ ಮೇಲೆ ನಂಬಿಕೆ? ನಿಮ್ಮ ಮೇಲೆ ನಿಮ್ಮ ನಂಬಿಕೆ. ಯಾವಾಗ ನೀವು ನಂಬುತ್ತಿರೋ, ಅಂದರೆ ನಂಬಿಕೆ ಅನ್ನೋದು ನಿಮ್ಮ ಮೇಲೆ ನಂಬಿಕೆ ಹೆಚ್ಚಾಗಿ ಇದೋ, ಬಲವಾಗಿದೆಯೋ, ಅವಾಗ ಇಡೀ ಈ ನೈಸರ್ಗಿಕ ಮೇಲೆ ಅದ್ರ ಮೇಲೂ ನಂಬಿಕೆ ಖಂಡಿತವಾಗಿ ಬರೆಯ ಬರ್ತದೆ ಸ್ನೇಹಿತರೆ. ನೀವು ನೈಸರ್ಗಿಕ ಬೇರೆ ಅಲ್ಲ, ನೀವು ಮತ್ತು ನೈಸರ್ಗಿಕ ಇಬ್ಬರೂ ಒಂದೇ. ಅವಾಗ ನಿಮ್ಮ ನೀವು ನಂಬಿದರೆ ಖಂಡಿತವಾಗಿ ನೀವು ನೈಸರ್ಗಿಕನೂ ನಂಬುತ್ತಾ ಇದ್ರೆ ಅಂತ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ಥರ ಸ್ನೇಹಿತರೆ ನಾವು ಹೇಳ್ತಾ ಹೋದರೆ ಇದು ಹೆಚ್ಚು ತುಂಬ ಹೆಚ್ಚಾಗಿ ಹೆಚ್ಚು ಅಂಶಗಳಿದೆ ತಿಳ್ಕೋಬೇಕಾಗಿರೋದು. ಓಕೆ ಸ್ನೇಹಿತರೆ, ನೋಡಿ ಇಲ್ಲಿ ಇನ್ನೂ ಸ್ವಲ್ಪ ಅರ್ಥ ಮಾಡ್ಕೊಂಡು ಪ್ರಯತ್ನ ಮಾಡೋಣ. ಒಂದು ಈ ಜೀವನದಲ್ಲಿ ಎಷ್ಟೋ ವ್ಯಕ್ತಿಗಳನ್ನ ನಾವು ನೋಡ್ತಾ ಇರ್ತೀವಿ ನಿಜ ಜೀವನದಲ್ಲಿ. ಅಂದರೆ ಏನು ಅವ್ರು ಸಾಧಿಸಿರುವಂಥ ಆ ವ್ಯಕ್ತಿಗಳು, ಮಹಾನ್ ವ್ಯಕ್ತಿಗಳು ಎಷ್ಟೋ ಸಾಧನೆ ಮಾಡಿ ಮಹಾನ್ ವ್ಯಕ್ತಿಗಳಾಗಿ ತಯಾರಾಗಿ ಈ ಭೂಮಿಯಿಂದ ನಿಷ್ಕ್ರಮಣ ಮಾಡಿರ್ತಾರೆ ಈಗಾಗಲೇ. ಮತ್ತೆ ಅವರು ಸಾಧನೆ ಮಾಡಿರೋದು ಸುಮ್ಮನೆ ಹೀಗೆ ಹೀಗೆ ಅಂದರೆ ಸುಮ್ಮನೆ ಆಗಲ್ಲ ಸ್ನೇಹಿತರೆ, ಯಾವುದು ಸುಮ್ಮನೆ ಆಗಲ್ಲ. ಹೇಳ್ಬೇಕಂದ್ರೆ ಅದು ಹಿಂದ್ಗಡೆ ದೊಡ್ಡ ಸಾಧನೆ ಇದೆ, ಮಹಾಸಾಧನೆ ಇದೆ, ಮಹಾಸಾಧನ ಇದೆ. ಅಂದರೆ ಒಂದು ಯೋಗಿ ಆಗ್ಬೋದು, ಇಲ್ಲಾಂದ್ರೆ ಒಂದು ಯಾವುದೇ ಬಿಸ್ನೆಸ್ ಪರ್ಸನ್ ಆಗ್ಬೋದು, ಅಂದರೆ ವ್ಯಾಪಾರವೇತ್ತ ಆಗ್ಬೋದು, ಇಲ್ಲಾಂದ್ರೆ ಒಂದು ಪಂಡಿತರಾಗ್ಬೋದು. ನೋಡಿ, ನಮ್ಮ ನರೇಂದ್ರ ಮೋದಿ ಅವರು, ಅಂದರೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇದ್ದಾರೆ. ಎಷ್ಟು ದೊಡ್ಡ ಸಾಧನೆ ಮಾಡಿದ್ದಾರೆ ಅವರು. ಅವರು ಯಾವ ಫ್ಯಾಮಿಲಿಯಿಂದ, ಅಂದರೆ ಯಾವ ಕುಟುಂಬದಿಂದ ಹುಟ್ಟಿದ್ದಾರೆ? ಅದಕ್ಕೂ ಹಿಂದೆ ಮುಂದೆ ಯಾರಾದರೂ ರಾಜಕೀಯ ನಾಯಕರು ಇದ್ರ ಅವರು ಫ್ಯಾಮಿಲಿಯಲ್ಲಿ? ಯಾರು ಇಲ್ಲ. ಅವರೊಂದು RSS ಕಾರ್ಯಕರ್ತವಾಗಿ ಅವರ ಜೀವನವನ್ನು ಶುರು ಮಾಡಿದೆ ಸ್ನೇಹಿತರೆ. ಒಂದು RSS ಕಾರ್ಯಕರ್ತ ಅಂದರೆ ಹೆಂಗಿರ್ತಾರೆ? ಅದು ಒಂದು ಸಿಂಪಲ್ ಲೈಫ್, ಹೇಳಬೇಕಾದ್ರೆ ಒಂದು ಸಿಂಪಲ್ ಲೈಫ್, ಹಂಬಲ್ ಲೈಫ್ ಹೇಳಬೇಕಂದ್ರೆ ಅಷ್ಟು ಸಾಮಾನ್ಯವಾದ ಜೀವನನು ಅವ್ರು ನಡೆಸ್ಕೊತಾ ಹೋಗ್ತಾ ಇದ್ರು ಅಲ್ವಾ. ಈಗ ನೋಡಿದೆ, ಈಗ ಅವರು ಯಾವ ಸ್ಥಿತಿಗೆ ಬಂದಿದ್ದಾರೆ, ಯಾವ ಉನ್ನತ ಸ್ಥಿತಿಗೆ ಅವ್ರು ಸೇರ್ಕೊಂಡಿದ್ದಾರೆ, ಅದೆಲ್ಲ ಆಗಿರೋದು ಅವರು ಸ್ವಂತ ಸಾಧನೆ ಸ್ನೇಹಿತರೆ. ಅವರು ಹೆಚ್ಚಾಗಿ ಧ್ಯಾನ ಮಾಡ್ತಾ ಇದ್ರು, ಹೆಚ್ಚಾಗಿ ಯೋಗ ಮಾಡ್ತಾ ಇದ್ದಾರೆ. ಅದಾದಮೇಲೆ ಹೆಚ್ಚಾಗಿ ಏನು ಕೆಲಸ ಅವ್ರಿಗೂ ಏನು ಕೆಲಸ ತೊಡಗಿಸ್ಕೊಳ್ತಾರೋ ಅದ್ರ ಮೇಲೆ ಪೂರ್ತಿ ಲೀನವಾಗ್ತಾರೆ.
ಪೂರ್ತಿ 100% ಅವರು ಒಳಗಡೆ ಮನಸ ವಾಚ ಕರ್ಮನ ಅದು ಮಾಡ್ತಾ ಇರ್ತಾರೆ. ಅಂದರೆ ಅದರಿಂದ ಫಲಿತ ಬಂದಿದೆಯಾ, ಫಲಿತ ಯಾವಾಗ ಬರುತ್ತೆ, ಫಲಿತ ಮೇಲೆ ಆಸೆ ಇಲ್ಲ ಅವ್ರಿಗೆ. ಫಲಿತ ಯಾವಾಗಲೂ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ, ನೀವು ಫಲಿತ ಫಲಿತ ಅನ್ನೋದು ಗುರಿ ಇಟ್ಕೊಂಡ್ರೆ ನೀವು ಮಹಾ ಸಾಧನ ಮಾಡೋಕ್ಕಾಗಲ್ಲ, ದೊಡ್ಡ ಸಾಧನ ಮಾಡೋಕ್ಕಾಗಲ್ಲ, ದೊಡ್ಡ ವ್ಯಕ್ತಿಯಾಗಿ ತಯಾರಾಗೂ ಸಾಧ್ಯವಿಲ್ಲ ಸ್ನೇಹಿತರೆ. ಫಲಿತದ ಮೇಲೆ ಗುರಿ ಇರಬಾರ್ದು. ಯಾವಾಗಲೂ ಗುರಿ ಇರಬೇಕಾಗಿರೋದು ನಿಮ್ಮ ಕರ್ಮದ ಮೇಲೆ, ನೀವು ಮಾಡೋವಂಥ ಸಾಧನ ಮೇಲೆ, ನೀವು ಮಾಡೋವಂಥ ಕೆಲಸದ ಮೇಲೆ, ಅದರ ಮೇಲೆ ನಿಮಗೆ ಪೂರ್ತಿ ಗುರಿ ಇರಬೇಕು. ಆವಾಗ ಏನಾಗುತ್ತೆ ಸ್ನೇಹಿತರೆ, ನಮ್ಮಿಂದ ದೊಡ್ಡ ಸಾಧನೆ ಆಗುತ್ತೆ, ದೊಡ್ಡ ಕೆಲಸ ಆಗುತ್ತೆ. ಸೊ ಹೇಳ್ಬೇಕಂದ್ರೆ ದೊಡ್ಡ ಕೆಲಸ ನಾವು ಮಾಡ್ಬೋದು ಸ್ನೇಹಿತರೆ. ಸೊ ಈ ಥರ ನಾವು ನೋಡ್ತಾ ಹೋದರೆ ಸ್ನೇಹಿತರೆ, ಇನ್ನೂ ಎಷ್ಟೋ ವ್ಯಕ್ತಿಗಳಿದ್ದಾರೆ ಈ ಥರ ವ್ಯಕ್ತಿಗಳು. ಅಬ್ದುಲ್ ಕಲಾಂ ನೋಡ್ಕೊಳ್ಳಿ, ಅವರು ಯಾವ ಥರ ಅಷ್ಟು ದೊಡ್ಡ ಸಾಧಕ ಆಗಿದೆ, ಸುಧಾರಣ ಅಂದರೆ ದೊಡ್ಡ ಸೈಂಟಿಸ್ಟ್ ಆಗಿದ್ದಾರೆ. ಅದಾದಮೇಲೆ ನಮ್ಮ ನಮ್ಮ ರಾಜ್ಯಕ್ಕೆ ಅಧ್ಯಕ್ಷರಾಗಿದ್ದರು ಅಲ್ವಾ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗಿದ್ದರು. ಅದೆಲ್ಲ ಸಾಧ್ಯವಾಗುತ್ತಾ ಒಂದೇ ಜೀವನದಲ್ಲಿ ಅಷ್ಟೆಲ್ಲ ಮಾಡೋಕ್ಕೆ ಸಾಧ್ಯ ಆಗಿದೆ, ಅರ್ಥ ಮಾಡ್ಕೊಳ್ಳಿ. ಅದೆಲ್ಲದಕ್ಕೆ ಕಾರಣ ಏನಂದರೆ ಬಲವಾದ ಬಲವಾದ ಸಂಕಲ್ಪ, ಅವರು ನಡೆಸ್ಕೊಂಡಿರುವಂಥ ರೀತಿ, ಯಾವುದೇ ನಕಾರಾತ್ಮಕವಾಗಿ ಅವ್ರ ಬಗ್ಗೆ ಅವರು ಚಿಂತನೆ ಮಾಡಿಲ್ಲ. ಹೇಳ್ಬೇಕಂದ್ರೆ ಅವ್ರು ನಕಾರಾತ್ಮಕವಾಗಿ ಯಾವಾಗ ಚಿಂತನೆ ಮಾಡಿಲ್ಲ ಸ್ನೇಹಿತರೆ. ಅಂದರೆ ಸೊ ಚಿಕ್ಕ ವಯಸ್ಸಿಂದನೂ ಎಷ್ಟೋ ಬೀದರಿಕ, ಅಂದರೆ ಹೇಳ್ಬೇಕಂದ್ರೆ ಒಂದು ಪೇದತನ, ಅಂದರೆ ಯಾವುದು ಅವ್ರಿಗೆ ಬೇಕಾಗಿರುವಂಥ ಸೌಕರ್ಯಗಳು, ಮೂಲಭೂತ ಸೌಕರ್ಯಗಳು ಯಾವುದೂ ಇಲ್ಲ. ಆದ್ರೂ ಅವರು ಒಳ್ಳೆ ಎಜುಕೇಷನ್ ಮಾಡಿ, ಸೊ ಅವರು ಅಂದರೆ ಎಜುಕೇಷನಲ್ಲಿ ಆ ವಿದ್ಯೆದಲ್ಲಿ ಎಷ್ಟೋ ಉನ್ನತ ವಿದ್ಯೆ ಅಳವಡಿಸ್ಕೊಂಡು ಅದಾದಮೇಲೆ ಹೋಗ್ತಾ ಹೋಗ್ತಾ ಒಂದು DRDO ಅಲ್ಲಿ ಜಾಬ್ ಕೆಲಸ ಸೇರಿಕೊಂಡು, ಆ ಕೆಲಸ ಸೇರಿಕೊಂಡಿದ್ದ ಮೇಲೂ ಅವರು ಸುಮ್ಮನೆ ಇರಲಿಲ್ಲ. ಅವ್ರು ಏನೋ ಒಂದು ಸಾಧನೆ ಮಾಡಬೇಕು, ನನ್ನ ಈ ಭಾರತ ದೇಶಕ್ಕೆ ಒಂದು ಒಳ್ಳೆ ಸ್ಯಾಟಲೈಟ್ ಉಪಗ್ರಹ ಕಲಿಸ್ಬೇಕು, ಕಲಿಸಿ ನಾನು ಈ ಇಡೀ ಭಾರತ ದೇಶನೇ ಒಂದು ಒಂದು ಮೇಲೆ ಅಂದರೆ ಒಂದು ಒಳ್ಳೆ ಹೆಸರು ತಂದುಕೊಡ್ಬೇಕು, ಕೀರ್ತಿ ತಂದುಕೊಡ್ಬೇಕು ಅಂತ ಆ ಆಸೆ ಇಟ್ಕೊಂಡು ಅವ್ರು ಕೆಲಸ ಮಾಡೋರು. ಅರ್ಥ ಆಯ್ತಾ? ಆ ಥರ ಒಳ್ಳೆ ಉನ್ನತ ಆಸೆಗಳು ಇರಬೇಕು ಸ್ನೇಹಿತರೆ. ಯಾವಾಗಲೂ ಉನ್ನತ ಆಸೆಗಳು, ಉನ್ನತ ಸಾಧನ, ಹೆಚ್ಚು ಸಾಧನ ಎರಡೂ ಬೇಕಾಗತ್ತೆ. ಆವಾಗಲೇ ನೀವು ಸಾಧಿಸಬೇಕಾಗಿರೋದು, ಏನು ಸಾಧಿಸಬೇಕಾದರೂ ಅದು ಖಂಡಿತವಾಗಿ ಯಶಸ್ವಿ ಆಗುತ್ತೆ ಸ್ನೇಹಿತರೆ. ಈ ಥರ ಅರ್ಥ ಮಾಡ್ಕೊತಾ ಹೋದರೆ ಸ್ನೇಹಿತರೆ, ನಾವು ಯಾವಾಗಲೂ ಪ್ರತಿ ಒಂದು ಸರಿ ಏನು ಅನ್ಕೋತೀವಿ, ನನಗೆ ಇದಿಲ್ಲ ಅದಿಲ್ಲ, ಅಂದರೆ ನಾನು ಅಂದರೆ ನನಗೂ ನಾಲ್ಕೈದು ಭಾಷೆಗಳು ಬರಲ್ಲ, ಒಂದೇ ಭಾಷೆ ಬರುತ್ತೆ, ನಾನೇನು ಮಾಡೋಕ್ಕಾಗಲ್ಲ, ನನಗೂ ವಿದ್ಯೆ ಇಲ್ಲ, ನಾನೇನು ಮಾಡೋಕ್ಕಾಗಲ್ಲ. ಎಷ್ಟು ವಿದ್ಯಾವಂತರು ಅಂದರೆ ವಿದ್ಯೆ ಇಲ್ಲ ಅಂತ ಅವರು ಎಷ್ಟು ಯಶಸ್ವಿ ಆಗಿಲ್ಲ ಹೇಳಿ. ಎಷ್ಟೋ ಜನ ನೀವು ನಿಮ್ಮ ಸುತ್ತಮುತ್ತ ಕಾಣಿಸ್ತಾರೆ ನೋಡ್ಕೊಳ್ಳಿ, ನಿಮ್ಮ ಸುತ್ತಮುತ್ತ ಏನೋ ಒಂದು 8ನೇ ಕ್ಲಾಸು 10ನೇ ಕ್ಲಾಸ್ ಓದಿರ್ತಾರೆ, ಅವ್ರು ಒಳ್ಳೆ ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಅವ್ರು ಒಳ್ಳೆ ಬಿಸ್ನೆಸ್ ಮಾಡೋಕ್ಕೆ ಹೇಗೆ ಸಾಧ್ಯವಾಗ್ತಾ ಇದೆ ಅರ್ಥ ಮಾಡ್ಕೊಳ್ಳಿ ನೀವು. ಅದು ಹೇಗೆ ಸಾಧ್ಯವಾಗ್ತಾ ಇದೆ ಸ್ನೇಹಿತರೆ, ಈ ಅವರು ಒಂದು ಅಂತರ ಒಳಗಡೆ ಇರುವಂಥ ಆ ಅದ್ಭುತವಾದ ಶಕ್ತಿ ಇದೆ ನೋಡಿ, ಆತ್ಮಶಕ್ತಿ, ಅದನ್ನು ಅಳವಡಿಸ್ಕೊತಾರ. ಅಂದರೆ ಏನು ಮಾಡ್ತಾರಂದರೆ, ಅವರು ಯಾವಾಗಲೂ ಅಪನಂಬಿಕೆ ಇರಲ್ಲ ಸ್ನೇಹಿತರೆ ಅವ್ರ ಒಳಗಡೆ. ಯಾವುದೇ ಸಾಧನೆ ಮಾಡಬೇಕಂದ್ರೆ ಅಪನಂಬಿಕೆ ಬೇಕಾಗಿಲ್ಲ, ಯಾವಾಗಲೂ ನಂಬಿಕೆದಿಲ್ಲ, ನಂಬಿಕೆದಿಂದ ನಾವು ಕೆಲಸ ಶುರು ಮಾಡ್ಬೇಕು ಸ್ನೇಹಿತರೆ. ಅವಾಗೆ ನಮ್ಮ ಒಳಗಡೆ ಇರುವಂಥ ಸಾಮರ್ಥ್ಯಗಳು ನಾವು ಬಳಸ್ಕೊಳಕ್ಕೆ ಸಾಧ್ಯವಾಗುತ್ತೆ. ಅದಕ್ಕೆ ನಾನು ಹೇಳ್ತಾ ಇದ್ದೇನೆ, ಯಾವುದೇ ಅಂದರೆ ನಾವು ಯಶಸ್ವಿ ಗೊಳಿಸ್ಬೇಕು, ಯಾವುದೇ ಸಾಧಿಸ್ಬೇಕಂದ್ರೆ ನಮ್ಗೆ ಬೇಕಾಗಿರುವಂಥ ಸಾಮರ್ಥ್ಯಗಳು ಆಚೆ ಕಡೆ ಇಲ್ಲ, ಎಲ್ಲ ಇರೋದು ನಮ್ಮ ಅಂತರ ಒಳಗಡೆನೆ. ಆ ಅಂತರ ಒಳಗಡೆ ಎಲ್ಲಿದೆ? ನಿಮ್ಮ ಆತ್ಮ ಒಳಗಡೆನೆ. ನೀವೇ ಆತ್ಮ ಪದಾರ್ಥ. ಆ ಆತ್ಮ ಪದಾರ್ಥ ಒಳಗಡೆ ಇರುವಂಥ ಆ ಅತ್ಯಂತ ಶಕ್ತಿ, ಅಂದರೆ ಆ ಹೇಳ್ಬೇಕಂದ್ರೆ ಅನಂತ ಶಕ್ತಿ ಏನಿದೆಯೋ, ಆ ಅನಂತ ಶಕ್ತಿ ನೀವೇ ಆಗಿದ್ರಿ. ಆ ಅನಂತ ಶಕ್ತಿ ಏನಿದೆಯೋ ಅದರಿಂದ ಉತ್ಪನ್ನ ಆಗುವಂಥ ಈ ಕ್ರಿಯೆ, ಹೇಳ್ಬೇಕಂದ್ರೆ ಸೃಜನಾತ್ಮಕತೆ ಏನಿದೆಯೋ, ಆ ಸೃಜನಾತ್ಮಕತೆ ಪ್ರತಿಯೊಂದಕ್ಕೂ ದಾರಿ ಕೊಡುತ್ತೆ ಸ್ನೇಹಿತರೆ. ನೋಡಿ, ಇನ್ನು ಹೇಳ್ತಾ ಹೋದರೆ ಸ್ನೇಹಿತರೆ, ಆಲ್ಬರ್ಟ್ ಐನ್ಸ್ಟೀನ್, ನ್ಯೂಟನ್, ಇವರೆಲ್ಲರೂ ತಜ್ಞರು. ಅಂದರೆ ಹೇಳ್ಬೇಕಂದ್ರೆ ಭೌತಿಕ ಶಾಸ್ತ್ರಜ್ಞರವರೆಲ್ಲ, ಈ ಭೌತಿಕ ಶಾಸ್ತ್ರಜ್ಞರಾಗಿ ಎಷ್ಟು ಕೆಲಸ ಮಾಡಿದಾರೆ ಅವರು. ಅಷ್ಟು ಕೆಲಸ ಮಾಡುವಾಗಲೂ ಸ್ನೇಹಿತರೆ, ಅವ್ರದ್ದು ನಾರ್ಮಲ್ ಜೀವನ ಇರುತ್ತೆ, ಅರ್ಥ ಮಾಡ್ಕೊಳ್ಳಿ. ಯಾರೇ ನಾರ್ಮಲ್ ಜೀವನದಲ್ಲಿ ಇರ್ತಾರೆ ಅವರಷ್ಟೇ. ಆದರೆ ಅವರು ಬಂದಿರುವಂಥ ಯೋಚನೆಗಳು, ಅವ್ರ ಒಳಗಡೆ ಇಟ್ಕೊಂಡಿರುವಂಥ ಆ ಆಸೆಗಳು, ಅವ್ರ ಒಳಗಡೆ ಇಟ್ಕೊಂಡಿದ್ದ ಸಂಕಲ್ಪಗಳು, ಅದರಿಂದನೇ ಅವರು ಏನು ಬೇಕೋ ಅದು ಸಾಧಿಸ್ತಾರೆ ಸ್ನೇಹಿತರೆ. ಅದು ಸಾಧಿಸೋಕ್ಕೆ ಸಾಧ್ಯವಾಗಿದೆ. ಇನ್ನೂ ಹೇಳ್ಬೇಕಂದ್ರೆ ಹೆಚ್ಚಾಗಿ ಸ್ನೇಹಿತರೆ, ಅವರು ಏನು ಮಾಡ್ತಾ ಇದ್ದಂದರೆ, ಅವರೂ ಸಹ ಏನು ಮಾಡ್ತಾ ಇದ್ದಂದರೆ, ಈ ಧ್ಯಾನದಲ್ಲಿ, ಈ ನಿಶ್ಶಬ್ದದಲ್ಲಿ, ಈ ನಿಚ್ಚಲ ತತ್ವದಲ್ಲಿ, ನಿಚ್ಚಲ ತತ್ವದಿಂದನೇ ಏನಾಗ್ತಾ ಇದ್ದಂದರೆ, ಅವರು ಒಳಗಡೆಯಿಂದನೇ ಸಂದೇಶಗಳು ಬರ್ತಾ ಇತ್ತು, ಮೆಸೇಜ್ಗಳು ಬರ್ತಾ ಇತ್ತು.
ಅವ್ರು ಬೇಕಾಗಿರುವಂಥ ಏನು ಬೇಕೋ, ಅವ್ರ ಪರಿಶೋಧನೆಗೆ ಏನು ಬೇಕು, ಸಂಶೋಧನೆಗೆ ಏನು ಬೇಕೋ ಅದೆಲ್ಲ ಅವರು ಅಂತರ ಅವರು ಒಳಗಡೆ ಅಂತರದಲ್ಲಿ ಸಿಗ್ತಾ ಇತ್ತು ಸ್ನೇಹಿತರೆ. ಅವ್ರು ಎಲ್ಲಿನೂ ಆಚೆ ಕಡೆ ಹೋಗಿ ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳು, ಸೊ ದೊಡ್ಡ ದೊಡ್ಡ ಅವರು ವ್ಯಕ್ತಿ ಅಂದರೆ ಅವ್ರ ಹಿಂದುಗಡೆ ಅವ್ರ ತಂದೆ ತಾಯಿ ದೊಡ್ಡ ಸೈಂಟಿಸ್ಟ್ ಆಗಿದ್ದು ಅಂಥ ಪರಿಸ್ಥಿತಿ ಯಾವುದಿಲ್ಲ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಎಲ್ಲ ಅವ್ರು ಹೊಂದಿರುವಂಥದ್ದು ಏನಂತಂದರೆ ಅವರು ಅಂತರ ಅವರು ಅಂತರದಿಂದನೇ ಎಲ್ಲ ಪಡೆದಿರೋದು, ಅವ್ರ ಅಂತರದಿಂದನೇ. ಹೇಳ್ಬೇಕಂದ್ರೆ ಸ್ನೇಹಿತರೆ, ಈ ಸೈಂಟಿಸ್ಟು ಈ ತಜ್ಞರು ಅಂದರೆ ಈ ಭೌತಿಕ ಶಾಸ್ತ್ರಜ್ಞರು ಅವರು ಕಂಡಿಡಿದಂಥ ಅತಿ ದೊಡ್ಡ ಸಾಂಕೇತಿಕ ಈ ಸಾಂಕೇತಿಕ ವಿಪ್ಲವ ಸಾಂಕೇತಿಕ ಜ್ಞಾನ ಏನು ನಮಗೂ ಈಗಾಗಲೇ ನಾವು ಅನುಭವಿಸ್ತಾ ಇದ್ವೋ ಇದೆಲ್ಲಾನು ಬಂದಿರೋದು ಅವರು ನಿದ್ದೆ ಮಾಡಿದ ಮೇಲೆ, ಚೆನ್ನಾಗಿ ನಿದ್ದೆ ಮಾಡಿದ ಮೇಲೆ ಆ ನಿದ್ದೆದಲ್ಲಿ ಕನಸು ರೂಪದಲ್ಲಿ ಬಂದಿರುವಂಥ ಸ್ವಲ್ಪ ಅಂಶಗಳಿದೆ. ಅವೇ ಅಂಶಗಳನ್ನು ಅವರು ಎದ್ದಿದ ಮೇಲೆ ಅದನ್ನು ಅವ್ರೇನು ಮಾಡ್ತಾ ಇದ್ದ ಅಂದರೆ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಇಂಪ್ಲಿಮೆಂಟ್ ಮಾಡಿದ ಮೇಲೆ ಅದು ಯಶಸ್ವಿ ಆಗ್ತಾ ಇತ್ತು. ನೋಡಿ ಯಾವ ಥರ ಸಂಕೇತಗಳು ಬರ್ತದೋ ಇದೆಲ್ಲ ನಿಸರ್ಗ ಮಾಡಿಕೊಡ್ತದೆ. ನಿಮ್ಮ ಒಳಗಡೆ ಏನಿರಬೇಕಂದ್ರೆ ನಿಮ್ಮ ಒಳಗಡೆ ಸಂಕಲ್ಪ ಇಟ್ಕೋಬೇಕು. ಆ ಸಂಕಲ್ಪದಿಂದನೇ ಪ್ರತಿ ಒಂದು ಸೆಕೆಂಡ್ ಪ್ರತಿ ಒಂದು ನಿಮಿಷ ಈ ಭೂಮಿ ಮೇಲೆ ನೀವು ಬದುಕಬೇಕಾಗುತ್ತೆ, ಜೀವನ ಮಾಡ್ತಾನೇ ಇರಬೇಕು. ಅವಾಗ ನಿಮಗೆ ಯಾವ ರೂಪದಲ್ಲಿ ನಿಸರ್ಗ ಸಹಾಯ ಮಾಡಬೇಕೋ ಆ ರೂಪದಲ್ಲಿ ಸಹಾಯ ಮಾಡ್ತಾರೆ ಸ್ನೇಹಿತರೆ. ನಾನು ಈಗಾಗಲೇ ನಾನು ಎಷ್ಟೋ ಸ್ಟೋರೀಸ್ ಅಂದರೆ ಈ ಭೌತಿಕ ಶಾಸ್ತ್ರಜ್ಞ ಸ್ಟೋರೀಸ್ ಎಲ್ಲ ಅವರ ಜೀವನ ಚರಿತ್ರೆಗಳು ಎಲ್ಲ ನಾನು ಓದಿದ್ದೀನಿ. ಅಲ್ಲಿ ನನಗೆ ಅರ್ಥ ಆಗ್ತಾ ಇರೋದು ಅಂದರೆ ಅವ್ರಿಗೂ ಯಾವುದೇ ಅವ್ರು ಕಂಡುಹಿಡಿರೋದು ಅಂದರೆ ಈ ಸೈಂಟಿಸ್ಟ್ ಆಗಿ ಒಂದು ಭೌತಿಕ ಶಾಸ್ತ್ರ ಆಗಿ ಏನೇ ಕಂಡುಹಿಡಿತಾರೋ ಅಂದರೆ ಏನೇನು ಇನ್ವೆನ್ಷನ್ಸ್ ಮಾಡಿದಾರೋ ಏನೇನು ಡಿಸ್ಕವರೀಸ್ ಮಾಡಿದರೋ ಅದೆಲ್ಲನೂ ಅವ್ರು ಬಂದಿರೋದು ಅವರು ಕನಸಲ್ಲಿ ಬಂದಿರ್ತದೆ, ಇಲ್ಲ ಸೈಲೆಂಟಾಗಿ ಕೂತ್ಕೊಂಡ ಮೇಲೆ ಬಂದಿರ್ತದೆ. ಇಂಥ ಅಂಶಗಳು ಹೆಚ್ಚಾಗಿದೆ ಸ್ನೇಹಿತರೆ. ನೋಡಿ ಇನ್ನೊಂದು ನಿಕೋಲಾ ಟೆಸ್ಲಾ ಅಂತಿದ್ದಾರೆ ಸ್ನೇಹಿತರೆ. ನಿಕೋಲಾ ಟೆಸ್ಲಾನವರು ಎಷ್ಟು ಅಂದರೆ ಸಾಮಾನ್ಯ ಜೀವನ ಕಡಿಸ್ತಾ ಇದ್ರು, ಸಾಮಾನ್ಯ ಜೀವನ ನಡೆಸ್ತಾ ಇದ್ರು ಅವಾಗ. ಎಲ್ಲಿ ಅಂದರೆ ಸ್ನೇಹಿತರೆ, ಒಂದು ಒಂದು ಯಾವುದೋ ಹೋಟಲ್, ಒಂದು ಹೋಟಲ್ ರೂಮಲ್ಲಿ ಒಂದು ಚಿಕ್ಕದ ರೂಮ್ ಮಾಡಿ, ಅವ್ರ ಫ್ಯಾಮಿಲಿ ಇಲ್ಲ, ಒಂದು ಚಿಕ್ಕದ ರೂಮ್ ಮಾಡಿಕೊಂಡು ಆ ರೂಮ್ ಒಳಗಡೆ ಹೇಳ್ಬೇಕಂದ್ರೆ ಒಂದು 10 ಫೀಟ್ ಬೈ 10 ಫೀಟ್ ರೂಮ್ ಅಷ್ಟೇ, ಆದ್ರೂ ಎಷ್ಟು ಸಂಶೋಧನೆ ಮಾಡಿದ್ರೆ ಗೊತ್ತಾ. ನಿಜವಾಗಿ ಹೇಳ್ಬೇಕಂದ್ರೆ ಈ ಕ್ವಾಂಟಮ್ ಸೈನ್ಸ್ ಅಂತ ಇದೆ ನೋಡಿ, ಈಗ ನಾವು ಕ್ವಾಂಟಮ್ ಫಿಸಿಕ್ಸ್ ಕ್ವಾಂಟಮ್ ಸೈನ್ಸ್ ಅಂತ ನಾವು ಕರೀತಾ ಇರ್ತೀವಿ, ಕ್ವಾಂಟಮ್ ಹೀಲಿಂಗ್ ಅಂತ ಹೇಳ್ತಾ ಇರ್ತೀವಿ ನೋಡಿ. ಅದಕ್ಕೂ ಮೂಲ ಕಾರಣ ಯಾರಪ್ಪ ಅಂದರೆ ಈ ನಿಕೋಲಸ್ ಟೆಸ್ಲಾ ಸ್ನೇಹಿತರೆ. ಅವರು ಆ ಸಮಯದಲ್ಲೇ ಎಷ್ಟೋ ವರ್ಷದ ಅಂದರೆ ಹೇಳ್ಬೇಕಂದ್ರೆ ಸೆಂಚುರೀಸ್ ಬ್ಯಾಕೆ ಆಗಲೇ ಅವರು ಇದ್ರ ಬಗ್ಗೆ ಕಂಡುಹಿಡಿದ್ದಾರೆ, ಅರ್ಥ ಮಾಡ್ಕೊಳ್ಳಿ. ಅಂದರೆ ಅಷ್ಟು ಪರಿಜ್ಞಾನ ಎಲ್ಲಿಂದ ಬಂತು ಅವ್ರಿಗೆ, ಅವರ ಅಂತರದಿಂದ ಬರ್ತದೆ, ಆಚೆ ಕಡೆಯಿಂದ ಯಾವುದು ಬರಲ್ಲ. ಆಚೆ ಕಡೆಯಿಂದ ಬರುವಂಥದ್ದು ಯಾವುದು ನಿಜವಾದ ಅಲ್ಲ ಅದು ಸ್ನೇಹಿತರೆ, ಅದು ಸತ್ಯವಲ್ಲ. ಸತ್ಯವು ಏನಂದರೆ ಸತ್ಯವೇ ನಿತ್ಯವು, ಸತ್ಯ ಯಾವಾಗಲೂ ಸತ್ಯವನ್ನೋದು ನಿಮ್ಮ ಒಳಗಡೆಯಿರುವಂಥ ನಿಮ್ಮ ಅಂತರದಿಂದ ಹುಟ್ಟಿರೋದು, ಅಂತರದಿಂದ ಉತ್ಪನ್ನ ಆಗಿರೋದು ಮಾತ್ರ ಸತ್ಯವಾಗುತ್ತೆ, ಮಿಕ್ಕಿದೆಲ್ಲ ಅಸತ್ಯವಾಗುತ್ತೆ ಸ್ನೇಹಿತರೆ. ಯಾವುದೇ ನೋಡ್ಕೊಳ್ಳಿ, ಯಾವುದೇ ವಸ್ತುಗಳು ವ್ಯಕ್ತಿಗಳು ಪರಿಸ್ಥಿತಿಗಳು ಎಲ್ಲಾನು ಅನಿತ್ಯವೇ, ಯಾವುದೇ ನಿತ್ಯ ಅಲ್ಲ ಸ್ನೇಹಿತರೆ. ಅದು ನಿತ್ಯ ಅಲ್ಲ, ಪರ್ಮನೆಂಟ್ ಅಲ್ಲ ಅದು ಅಲ್ವಾ, ಅಶಾಶ್ವತವು ಅವೆಲ್ಲ. ಯಾವುದು ಅಶಾಶ್ವತ ಆಗಿದೆಯೋ, ಯಾವುದು ಅನಿತ್ಯವಾಗಿದೆಯೋ ಅದು ಅಸತ್ಯ ಆಗತ್ತೆ, ಸತ್ಯ ಯಾವಾಗಲೂ ಆಗಲ್ಲ ಸ್ನೇಹಿತರೆ. ಸತ್ಯವಾದ ಇರುವಂಥ ಅಂಶ ಏನಪ್ಪಾ ಅಂತಂದರೆ ನಮ್ಮ ಒಳಗಡೆ ಇರುವಂಥ ನಮ್ಮ ಅಂತರ ಒಳಗಡೆ ಇರುವಂಥ ಅದು ಆತ್ಮ ಪದಾರ್ಥವೇ. ಆ ಆತ್ಮ ಪದಾರ್ಥವೇ ಶಾಶ್ವತ ಪದಾರ್ಥ, ನಿತ್ಯ ಪದಾರ್ಥ, ಸತ್ಯ ಪದಾರ್ಥ ಸ್ನೇಹಿತರೆ. ಸೊ ಇವೆಲ್ಲ ಇದೆಲ್ಲ ನಾವು ತಿಳ್ಕೊಂಡಿದ್ರೆ ಏನು ಅರ್ಥ ಆಗತ್ತಂದರೆ ನಮ್ಮ ನಿಜವಾದ ಸಾಮರ್ಥ್ಯ ನಮ್ಮ ಅಂತರದಿಂದ ಬರಬೇಕೇ ಬಿಟ್ಟು, ನಮ್ಮ ಅಂತರದಿಂದನೇ ಉತ್ಪನ್ನ ಆಗಬೇಕು ಬಿಟ್ಟು, ಯಾವುದೇ ಆಚೆ ಕಡೆಯಿಂದ ಎಲ್ಲಿಂದನೂ ನಮ್ಮ ಸಾಮರ್ಥ್ಯಗಳು ಬರಲ್ಲ. ನಿಜವಾದ ಸಾಮರ್ಥ್ಯ ಅದಕ್ಕೆ ಬೇಕಾಗಿರುವಂಥ ಆ ಸಾಮರ್ಥ್ಯಕ್ಕೂ ಬೇಕಾಗಿರುವಂಥ ಮೂಲಭೂತ ಮೂಲ ಕಾರಣ ಎಲ್ಲಿದೆ ಅಂದರೆ ಹುಡುಕ್ತಾ ಹೋದರೆ ನಿಮ್ಮ ಅಂತರ ಒಳಗಡೆನೆ ಕಂಡಿಡಬಹುದು, ಅದೇ ನಿಮ್ಮ ಆತ್ಮ ಒಳಗಡೆ ಇರುತ್ತೆ ಅಂತ ನಾವು ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ಸೊ ಈ ಥರ ಅರ್ಥ ಮಾಡ್ಕೊತ ಹೋದರೆ ಸ್ನೇಹಿತರೆ ನೋಡಿ, ನಮ್ಮ ಜೀವನದಲ್ಲಿ ಯಾವುದೇ ಒಂದು ಸೈಂಟಿಸ್ಟ್ ಆಗಬೇಕಾ, ಅಗ್ರಿಕಲ್ಚರಲ್ಲಿ ನೀವು ತೊಡಸ್ಕೋಬೇಕಾ, ಇಲ್ಲ ಡಾಕ್ಟರ್ ಆಗಬೇಕಾ, ಇಲ್ಲ ಒಂದು ಪೇಂಟರ್ ಆಗಬೇಕಾ, ಒಂದು ಆರ್ಟಿಸ್ಟ್ ಆಗಬೇಕಾ, ಒಂದು ಪ್ಲಂಬರ್ ಆಗಬೇಕಾ, ಇಲ್ಲಾಂದರೆ ಒಂದು ಏರೋನಾಟ್ ಆಗಬೇಕಾ, ಒಂದು ಪೈಲಟ್ ಆಗಬೇಕಾ. ಸೊ ಯಾವುದೇ ಇರಲಿ, ಯಾವುದೇ ನಾವು ನಮ್ಮ ಅಂತರ ಸಾಮರ್ಥ್ಯವನ್ನು ಉಪಯೋಗಿಸ್ಕೊಂಡು ಅದು ಸಾಧಿಸಬೇಕಂದ್ರೆ ಬೇಕಾಗಿರೋ ಸ್ನೇಹಿತರೆ, ಪ್ರತಿಯೊಬ್ಬರು ಅವರ ಜೀವನದಲ್ಲಿ ಖಂಡಿತವಾಗಿ ಒಂದು 10,000 ಗಂಟೆಗಳು, 10,000 ಅವರ್ಸ್, 10,000 ಅವರ್ಸ್ ಅನ್ನೋದು ನೀವು ಅದಕ್ಕೂ ಕೇಟಾಯಿಸ್ಬೇಕು ಸ್ನೇಹಿತರೆ. ಅಷ್ಟು ಆ ಸಮಯ ನೀವು ಕೊಟ್ಟಿದ್ರೆ, ಆ ಸಮಯ ನಿಮಗೋಸ್ಕರ ನೀವು ಅಷ್ಟು ಸಮಯ ಕೊಟ್ಟಿದ್ರೆ ನಿಮ್ಮ ಜೀವನದಲ್ಲಿ ಯಾವಾಗಲೂ ಆಗಲಿ, ಅದು ಇದ್ರೆ ಈಗ ಆಗ್ತದ, ಇನ್ನು ಮುಂದಿನ ಮುಂದಿನ ಕಾಲದಲ್ಲಿ ಆಗ್ತದ,
ಬಟ್ ಆದರೆ ನೀವು ಆ ಆ ಯಾವುದೇ ಕ್ಷೇತ್ರದಲ್ಲಿ ಆ ಕ್ಷೇತ್ರದಲ್ಲಿ ಪೂರ್ತಿ ಒಂದು ತಜ್ಞರಾಗಬೇಕು, ಒಂದು ದೊಡ್ಡ ಯಶಸ್ವಿ ಕಂಡಿಡಬೇಕು, ಇಲ್ಲ ಸಾಧನೆ ಮಾಡಬೇಕಂದ್ರೆ 10,000 ಅವರ್ಸ್, 10,000 ಅವರ್ಸ್ ಅನ್ನೋದು ನಿಮಗೂ ನಾವು ನಿಮ್ಗೆ ನೀವು ಸಮರ್ಪಣೆ ಮಾಡ್ಕೋ ಸ್ನೇಹಿತರೆ. ಅಷ್ಟು ಅವರ್ಸ್ ಅನ್ನೋದು ನೀವು ಸಮರ್ಪಣೆ ಮಾಡಿಕೊಂಡ್ರೆ ಏನಾಗುತ್ತಂದ್ರೆ ಸ್ವೀಯ ಸಮರ್ಪಣ ಮಾಡಿಕೊಂಡು ಅಷ್ಟು ಸಾಧನೆ ಮಾಡಿದೆ ಸ್ನೇಹಿತರೆ, ಯಾವುದೇ ಅಂಶ ಇರಲಿ, ಅದು ಅಂಶದ ಬಗ್ಗೆ ಇಲ್ಲಿ ಅಂಶದ ಬಗ್ಗೆ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ಸ್ನೇಹಿತರೆ, ಯಾವುದೇ ಅಂಶ ಇರಲಿ ಅದರಲ್ಲಿ ನೀವು ಪ್ರಾವೀಣ್ಯತೆ ನೈಪುಣ್ಯತೆ ಅನ್ನೋದು ಒಂದಕ್ಕೆ ಅದ್ಭುತವಾದ ಅವಕಾಶ ಸ್ನೇಹಿತರೆ, ಏನು ಅದ್ರ ಬಗ್ಗೆ ಸಂಶಯನೇ ಇಲ್ಲ, ಯಾವ ಸ್ವಲ್ಪನೂ ಸಂಶಯ ಇಲ್ಲ ಸ್ನೇಹಿತರೆ ಅದು ಸಾಧಿಸಕ್ಕೆ. ಯಾಕಂದ್ರೆ 10,000 ಗಂಟೆಗಳು, ಅಷ್ಟು ಅವರ್ಸ್ ಬೇಕಾಗತ್ತೆ. ಅದು ಅಷ್ಟು ಅವರ್ಸ್ ಅಂದ್ರೆ ಏನಾಗತ್ತೆ, ಪ್ರತಿ ದಿವಸ ಒಂದು 8 8 ಇಂದ 10 ಅವರ್ಸ್ ನಾವು ಮಾಡಿಕೊಂಡ್ರೆ ಏನಾಗತ್ತೆ ಅಂದ್ರೆ ಒಂದು 1,000 1,000 ದಿನಗಳಾಗತ್ತೆ. 1,000 ದಿನಗಳು ಅಂದ್ರೆ ಏನು, ಒಂದು 3 ವರ್ಷ ಅಂತ ಇಟ್ಕೊಳ್ಳಿ ಅಲ್ವಾ. 3 ವರ್ಷ, 3 ವರ್ಷ ಕಾಲ, ಇವಾಗಿಂದ 3 ವರ್ಷ ಕಾಲ ಮಾಡ್ತೀರಾ ಇಲ್ಲ ಮುಂದಿನ ದಿವಸದಲ್ಲಿ 3 ವರ್ಷ ಕಾಲ ಮಾಡ್ತೀರಾ, ಇದೊಂದು ಹೇಳ್ಬೇಕಂದ್ರೆ ಗಣಾಂಕ ಹೇಳ್ಬೇಕಂದ್ರೆ ಇದು ಒಂದು ಒಂದು ಲೆಕ್ಕಾಚಾರ, ಒಂದು ಗಣಾಂಕ ಅಂತ ಹೇಳ್ಬೋದು ಸ್ನೇಹಿತರೆ. ಅಷ್ಟು ಗಂಟೆಗಳ ಕಾಲ ನಿಮ್ಗೆ ನೀವು ಕೊಟ್ಟಿದ್ರೆ, ನಿಮ್ಗೆ ನೀವು ಸಮರ್ಪಣೆ ಮಾಡಿಕೊಂಡ್ರೆ, ಖಂಡಿತವಾಗಿ ನೀವು ನಿಮ್ಮ ಸಾಮರ್ಥ್ಯಗಳೆಲ್ಲ ಬಳಸ್ಕೊಂಡು ನೀವು ಅದು ಸಾಧನೆ ಮಾಡೋಕ್ಕೆ, ಆ ಯಾವುದೇ ಕ್ಷೇತ್ರ ಇರಲಿ ಆ ಕ್ಷೇತ್ರದಲ್ಲಿ ಒಂದು ಒಳ್ಳೆ ಯಶಸ್ವಿ ಅದು ಸಾಧಿಸಕ್ಕೆ ಏನೂ ಸಂಶಯ ಇಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ಈ ಇಂದಿನ ಕಾರ್ಯಕ್ರಮದಲ್ಲಿ ಸ್ನೇಹಿತರೆ ಇದ್ರ ಬಗ್ಗೆ ಪೂರ್ತಿ ಕೂಲಂಕುಷವಾಗಿ ತಿಳ್ಕೊಂಡಿದ್ದೀವಿ ಸ್ನೇಹಿತರೆ. ಸೊ ಇದು ಇವತ್ತಿನ ಕಾರ್ಯಕ್ರಮ ಸಂದೇಶ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್, ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ರೈಟ್ ಸ್ನೇಹಿತರೆ, ಯಾರಾದರೂ ಪ್ರಶ್ನೆಗಳು ಮತ್ತು ನಿಮ್ಮ ಯಾವುದೇ ಸಂಶಯಗಳು ಇದ್ದರೆ ದಯವಿಟ್ಟು ಮಾತಾಡಿ, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ನಮಸ್ಕಾರ ಗುರುಗ, ಹೇಳಿ. ಚೆನ್ನಾಗಿತ್ತು ಟಾಪಿಕ್, ಬಹಳ ಚೆನ್ನಾಗಿತ್ತು. ಒಟ್ಟ ನಮ್ಮ ಜೀವನದಲ್ಲಿ ಏನೇ ಒಂದು ಸಾಧಿಸ್ಬೇಕಾದ ಮುಖ್ಯವಾಗಿ 3 ಕಾರಣಗಳು ಬೇಕು, ಬೀಯಿಂಗು, ಡೂಯಿಂಗು, ಹ್ಯಾವಿಂಗ್ ಅಂತ. ಇವು 3 ಇರಲೇಬೇಕು, ಮತ್ತು ನಮ್ಮಲ್ಲಿ ಗುರಿನೂ ಬೇಕು. ಗುರಿ ಹಿಂದೆ ಗುರು ಬೇಕು ಅಂತಿದ್ದಾಗ ಮಾತ್ರ, ನಮ್ಮಲ್ಲಿ ಸಂಕಲ್ಪ ಬೇಕು, ಗುರಿ ಬೇಕು ಅಂದಾಗ ಮಾತ್ರ ಏನೆಲ್ಲ ನಾವು ಸಾಧಿಸ್ಲಿಕ್ಕೆ ಸಾಧ್ಯ ಇದೆ ಅಂತ ನಾವು ಇವತ್ತು ತಿಳಿಸ್ಕೊಟ್ರೆ. ಇದು ನಿಜವಾಗೂ ಅದ್ಭುತವಾದಂಥ ವಿಷಯ, ತಿಳಿದಿತ್ತು ಆದರೂ ಕೂಡ ಅದರ ಬಗ್ಗೆ ಜಾಸ್ತಿ ಮುಂದುವರಿಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದರೂ ಕೂಡ ಇವತ್ತು ಈ ವಿಷಯ ಬಹಳ ಅದ್ಭುತವಾದ, ನಂಬಿಕೆ ಬೇಕು, ಸಾಧನೆ ಬೇಕು, ಗುರಿ ಬೇಕು ಮತ್ತು ಸಂಕಲ್ಪ ಬೇಕು. ಇವು 4 ಪಾಯಿಂಟ್ಗಳು ಬೇಕೇ ಬೇಕು ಅಂದಾಗ ಮಾತ್ರ ನಮ್ಮ ಜೀವನದಲ್ಲಿ ನಾವು ಏನಾದರೂ, ಅದು ದೊಡ್ಡದಾಗಿರ್ಬೋದು ಅಥವಾ ಚಿಕ್ಕದಾಗಿರ್ಬೋದು, ಮೊದಲು ನಾವು ದೊಡ್ಡದಕ್ಕೆ ಕೈ ಹಾಕೋದಕ್ಕಿಂತ ಚಿಕ್ಕ ಹನಿ ಹನಿಗೂಡಿದರೆ ಹಳ್ಳ ಅನ್ನುವ ಹಾಗೆ ಚಿಕ್ಕದರಿಂದನೇ ದೊಡ್ಡ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಅನ್ನೋದನ್ನು ಇವತ್ತು ತಾವು ನಮಗೆ ಕಲಿಸಿಕೊಟ್ಟಂತಾಗ. ಮತ್ತು ನಾ ಯಾವಾಗಲೂ ಕೂಡ ಹಾಗೆ ಮಾಡ್ತಾ ಇರೋದು ಏನಂದರೆ, ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಮನಸ್ಸಿನಲ್ಲಿ ಮೊದಲು ಹೇಳ್ಕೊಳ್ಳೋದು, ನಾ ಇದನ್ನು ಮಾಡಲಿಕ್ಕೆ ಸಾಧ್ಯನಾ, ಮಾಡ್ತೀನಾ, ಹಾಗಾದ್ರೆ ಮಾಡೇ ತೀರ್ಬೇಕು ಅನ್ನುವಂಥ ಒಂದು ಛಲ ನನ್ನಲ್ಲಿ ಇದೆ. ಹೀಗಾಗಿ ನಾನು ಬಹಳಷ್ಟು ಜನರಿಗೆ ಯಾವುದೇ ಒಂದು ರೂಪದಲ್ಲಿ, ಹಣದ ರೂಪದಾಗಲಿ ಅಥವಾ ಒಂದು ಕೊಡುಗೆ ರೂಪದಾಗಲಿ ಅಥವಾ ವಿದ್ಯಾರ್ಥಿ ದಾನದ ರೂಪದಾಗಲಿ, ನೋಟ್ಬುಕ್ಕು, ಪೆನ್ನು ಏನೇ ಆಗಲಿ, ಒಟ್ಟು ಅದನ್ನು ಕೊಟ್ಟು ಬಿಡಬೇಕು ಅನ್ನುವಂಥ ಸಂಕಲ್ಪ ನನಗೆ ಪ್ರತಿ ವರ್ಷ ಇದೆ. ಪ್ರತಿ ವರ್ಷ ಕನಿಷ್ಠ ನಾನು ಏನಿಲ್ಲ ಅಂದರೆ ಈಗಲೂ ಕೂಡ, ಅಂದರೆ ನಾ ಪೋಸ್ಟಿಂಗ್ ಮಾಡೋಕ್ಕಿಂತ ಮುಂಚಿತವಾಗಲೂ ಈಗಲೂ ಕೂಡ ನಾನು ವರ್ಷಕ್ಕೆ ಏನಿಲ್ಲ ಅಂದರೆ ಈ ವಿದ್ಯಾರ್ಥಿ ದಾನ, ಬಡವರಿಗೆ ಆಗಲಿ ಯಾವುದೇ ಒಂದು ಕೆಲಸಕ್ಕೆ ಒಂದು ಕನಿಷ್ಠ ಒಂದು 10,000 ತನಕ ನಾನು ಖರ್ಚು ಮಾಡಬೇಕಂತ ಒಂದು ಸಂಕಲ್ಪ ಇಟ್ಕೊಂಡಿದ್ದೀನಿ. ನಾನು ಇದನ್ನು ಸಾಧಿಸೇ ಸಾಧಿಸ್ತೀನಿ ಅಂತ ಈ ಗುರಿಯನ್ನು ತಮ್ಮಲ್ಲಿ ಹೇಳಲಿಕ್ಕೆ ನನಗೆ ಇಷ್ಟಪಡ್ತೀನಿ ಗುರುಗಳು. ನಮಸ್ತೆ ನಮಸ್ತೆ ನಮಸ್ತೆ. ರೈಟ್ ಓಕೆ ಸ್ನೇಹಿತರೆ. ಸೊ ಇನ್ನು ಯಾರು ಮಾತಾಡಬೇಕು ದಯವಿಟ್ಟು ಅನ್ಮ್ಯೂಟ್ ಕೊಟ್ಟಿದ್ದೀವಿ, ದಯವಿಟ್ಟು ಮಾತಾಡಿ. ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ನಮಸ್ಕಾರ ಗುರುಗಳ, ಹಾಂ ಹೇಳಿ ಬನ್ನಿ. ನಾನು ಈಗ ಸಾಮರ್ಥ್ಯ ಒಳಗಿಂದ ಬರುತ್ತೆ ಸರಿ ಸರ್, ಅದು ಇದಾಗೋದಕ್ಕೆ ಒಬ್ರು ಗೈಡ್ ಬೇಕಾಗಲ್ಲ, ಬೇಕಾಗಕ್ಕಿಲ್ಲ ಅದೇ ನಿಮ್ಮ ಬರೀ ಶ್ವಾಸನೆ, ಸಾಮರ್ಥ್ಯ. ನಿಮ್ಮ ಶ್ವಾಸನೆ ನಿಮ್ಮ ಗುರು, ನಿಮ್ಮ ಶ್ವಾಸನೆ ನಿಮ್ಮ ಗುರು. ಅಂತರ ಸಾಮರ್ಥ್ಯವನ್ನು ಅದು
ಆಚೆ ಕಡೆ ತಂದು ಬರ್ತದೆ, ತಂದ್ಕೊಂಡು ತಂದು ತಂದು ಕೊಡ್ತದೆ. ಬೇರೆಯವರಿಂದ ಅದು ಗೈಡ್ ಮಾಡಕ್ಕೆ ಆ ತರ ಗೈಡ್ ಏನು ಬೇಕಿಲ್ಲ, ಮಾರ್ಗದರ್ಶನ, ಮಾರ್ಗದರ್ಶನ ಮಾರ್ಗದರ್ಶನ ಕೊಡೋಕ್ಕೆ ನಾವು ಇದೀವಲ್ಲ, ನಾವು ನಮ್ಮ ಎಂಥ ಗುರು. ಮಾಸ್ಟರ್ಸ್ ಎಲ್ಲ, ಮಾಸ್ಟರ್ಸ್ ಎಲ್ಲ ಇರ್ತಾರಲ್ಲ, ಮಾಸ್ಟರ್ಸ್ ಯಾವಾಗಲೂ ರೆಡಿ ಇರ್ತಾರೆ ಮಾರ್ಗದರ್ಶನ ಕೊಡೋಕ್ಕೆ. ಬಟ್ ಆದರೆ ನಿಮ್ಮ ಗುರು ನಿಮ್ಮ ಅಂತರದಲ್ಲೇ ಇದ್ದಾರೆ, ಅದೇ ಅವರೇ ನಿಮ್ಮ ಗುರು, ನಿಮ್ಮ ಶ್ವಾಸವೇ ನಿಮ್ಮ ಗುರು, ಯಾರು ಇಲ್ಲ ಇಲ್ಲಿ. ಅವ್ರು ನಿಮ್ಮನ್ನು ಖಂಡಿತವಾಗಿ ಸೇರಿಸ್ತಾರೆ, ನಿಮ್ಮ ಅಂತರ ಸಾಮರ್ಥ್ಯವನ್ನು ಪೂರ್ತಿ ಉಪಯೋಗಿಸ್ಕೊಳಕ್ಕೆ ಬಳಸ್ಕೊಡೋಕ್ಕೆ ಅವರು ಅವಕಾಶ ಕೊಡ್ತಾರೆ. ಆದರೆ ನಿಮ್ಮ ಶ್ವಾಸ ಜೊತೆಗೆ ನೀವು ಪ್ರತಿ ದಿವಸ ಸ್ವಲ್ಪ ಹೊತ್ತು ಅವ್ರ ಜೊತೆ ಕೂತ್ಕೋಬೇಕು. ಗುರು ಹತ್ರ ಏನು ಮಾಡಬೇಕು, ಒಂದು ವಿನಯವಾಗಿ ವಿನಮ್ರತವಾಗಿ ಕೂತ್ಕೋಬೇಕಾ? ಇಲ್ಲ, ಅದೇ ಥರ ನಿಮ್ಮ ಗುರು ಹತ್ರ, ನಿಮ್ಮ ಶ್ವಾಸ ಹತ್ರ ವಿನಮ್ರವಾಗಿ ನಿಶ್ಚಲವಾಗಿ ಕೂತ್ಕೊಂಡ್ರೆ ಅವರೆಲ್ಲ ಹೇಳ್ಕೊಡ್ತಾರೆ ನಿಮಗೆ, ನಿಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಅದು ದಿನ ಮಾಡ್ತಾ ಇರಿ, ಅಂತ ನಿಮ್ಮ ಅಂತರ ಸಾಮರ್ಥ್ಯ ಪೂರ್ತಿ ಬಳಸ್ಕೊಳಕ್ಕೆ ನಿಮ್ಗೆ ಅವಕಾಶ ಕೊಡ್ತಾರೆ. ಇದೊಂದು ಗೊತ್ತಿರ್ಲಿಲ್ಲ ನಮ್ಮ ನಮ್ಮ ಪಾಯಿಂಟ್. ಅಂತರ ಸಾಮರ್ಥ್ಯ, ಈಗ ಅಂತರ ಸಾಮರ್ಥ್ಯ ನಾವು ಯಾಕೆ ಬಳಸ್ಕೊಳ್ತಾ ಇಲ್ಲ, ಯಾವುದಕ್ಕೆ? ಆರೋಗ್ಯ, ಯಶಸ್ವಿಗೆ, ಸಂಪಾದನೆಗೆ, ಧನಕ್ಕೆ, ಇಲ್ಲ ಸಂಬಂಧಿಕರಿಗೆ, ಸಂಬಂಧಗಳಿಗೆ, ಯಾವುದಕ್ಕೆ? ಯಾವುದೇ ಒಂದು ಯಶಸ್ವಿ ಕಂಡಿಡಬೇಕು, ನಾವು ಸಾಧಿಸ್ಬೇಕಂದ್ರೆ ಯಾಕೆ ನಾವು ಬಳಸ್ಕೊತಾ ಇಲ್ಲ ಅಂತಂದ್ರೆ, ನಾವು ಈ ದೇಹ ಅಂತ ಒಂದು ಭ್ರಮದಲ್ಲಿ ಬರ್ತಾ ಇದ್ವಿ. ನಾವು ಈ ದೇಹ, ನಾವು ಈ ಶರೀರ, ನಾವು ಈ ಮೈಂಡು, ಈ ಮನಸ್ಸು, ನಾನು ಇದು, ನಾನು ಇದು, ನನ್ನ ಹೆಸರು ಇದು, ನಾನು ಈ ಡಾಕ್ಟರ್ ಆಗಿದ್ದೀನಿ, ನಾನು ಈ ಪ್ರೊಫೆಸರ್ ಆಗಿದ್ದೀನಿ, ಇದೇ ಅಂತ ಹೇಳ್ಬೇಕಂದ್ರೆ ಇದು ಈ ತಪ್ಪು ಕಲ್ಪನೆಗಳು ಅಂತ ಹೇಳ್ಬೋದು ನಾವು, ತಪ್ಪು ಕಲ್ಪನೆಗಳು. ಓಕೆ, ಈ ತಪ್ಪು ಕಲ್ಪನೆಗಳು ಇಟ್ಕೊಂಡು ಅದೇ ನಾನು ಅಂತ ಅಂದ್ಕೊಂಡು ಆ ಭ್ರಮದಲ್ಲಿ ನಾನು ಬರ್ತಾ ಇದ್ದೀನಿ. ಆದರೆ ನನ್ನ ಒಳಗಡೆ ಇರುವಂಥ ನಿಜವಾದ ಸ್ವರೂಪವನ್ನು ನಾನು ಮರೆತು ಬಿಟ್ಟಿದ್ದೀನಿ. ಅದೇ ನಾವು ಈ ಧ್ಯಾನದಲ್ಲಿ ಮಾಡುವಂಥ ಅತಿ ದೊಡ್ಡ ಸಾಧನೆ. ಈ ಧ್ಯಾನದಲ್ಲಿ ಯಾವಾಗ ಧ್ಯಾನದಲ್ಲಿ ತೊಡಗಿಸ್ಕೊತೀವೋ, ಧ್ಯಾನ ನಿರಂತರ ಮಾಡ್ತಾ ಇರ್ತೀವೋ, ನನ್ನ ನಿಜವಾದ ನಿಜವಾದ ಸ್ವರೂಪ ನನಗೆ ಅರ್ಥ ಆಗುತ್ತೋ, ಅವಾಗ ನಿಜವಾಗಿ ನನ್ನ ಒಳಗಡೆ ಅಂತರ ಒಳಗಡೆ ಇರುವಂಥ ಸಾಮರ್ಥ್ಯವನ್ನು ನಾವು ಪೂರ್ತಿ ಬಳಸ್ಕೊತೀನಿ. ಅವಾಗ ನನಗೆ ಭಯ ಇಲ್ಲ, ಕೋಪ ಇಲ್ಲ, ಯಾವುದೇ ಭೇದ ಭಾವ ಇಲ್ಲ, ಅಸೂಯೆ ಇಲ್ಲ, ಏನೂ ಇಲ್ಲ. ನಾನು ಪ್ರತಿಯೊಂದನ್ನು ಸ್ವೀಕರಿಸ್ತೀನಿ. ಅಕ್ಸೆಪ್ಟೆನ್ಸ್, ಗ್ರ್ಯಾಟಿಟ್ಯೂಡ್, ಲವ್, ಕಂಪ್ಯಾಷನ್, ಕೈಂಡ್ನೆಸ್, ನನ್ನ ಒಳಗಡೆ ಎಲ್ಲ ಲಕ್ಷಣಗಳು, ಅದ್ಭುತವಾದ ಲಕ್ಷಣ, ನಾನು ಪ್ರತಿಯೊಂದನ್ನು ಉಪಯೋಗಿಸ್ಕೊತೀನಿ. ಪ್ರತಿಯೊಂದು ನಾನು ಪ್ರತಿಯೊಬ್ಬರಿಗೂ ಹಂಚ್ತಾ ಹೋಗ್ತೀನಿ. ಸ್ವೀಕಾರ ಭಾವ ನನಗೆ ಯಾವಾಗಲೂ ಇರ್ತದೆ, ಅವಾಗ ನನಗೆ ತೊಂದರೆಗಳು ಯಾಕೆ ಬರುತ್ತೆ? ಯಶಸ್ವಿ ಯಾಕಾಗಲ್ಲ? ನಾನು ಖಂಡಿತವಾಗಿ ಯಶಸ್ವಿ ಆಗ್ತೀನಿ, ಯಾಕಂದ್ರೆ ನಾನು ನಿಸರ್ಗ ಜೊತೆಗೆ ಇರ್ತೀನಿ ಅಲ್ವಾ. ಯಾವುದೇ ಕೆಟ್ಟ ಕರ್ಮಗಳು ನನಗೆ ಬರಲ್ಲ. ಇಂಥ ಇಂಥ ಸಾಧನೆ ಮಾಡುವಾಗ ನನ್ನ ಕೆಟ್ಟ ಕರ್ಮಗಳು ನನ್ನ ಜೊತೆಗೆ ಬರಲ್ಲ, ಯಶಸ್ವಿ ಇರುತ್ತೆ. ಜೊತೆಗೆ ಕೆಟ್ಟ ಕರ್ಮಗಳು ಇರಲ್ಲ, ಅದು ಬಹಳ ಇಂಪಾರ್ಟೆಂಟ್. ಇದು ಒಂದು ಅರ್ಥ ಆಯ್ತಮ್ಮ? ತಿಳಿದಿರ್ಲಿಲ್ಲ, ಇದೊಂದು ಗೊತ್ತಿರ್ಲಿಲ್ಲ, ಹೊಸ ಇದು ಅರ್ಥ ತಿಳಿದಂಗ ಆಗಿದೆಯಾ? ಆಗಿದೆ ನಮ್ಮ ಜೀವ ನನಗೆ. ಕಾನ್ಸೆಪ್ಟ್ ಧನ್ಯವಾದ. ಯಾವ್ದು ಹೇಳಲ್ಲ, ಅರ್ಥ ಆಯ್ತು. ಓಕೆ, ಅದೇ ನೀವು ಇದು ಗೊತ್ತಿರಲಿಲ್ಲ. ಕೇಳಿಸ್ಕೊಂಡಕ್ಕೆ ನಿಮಗೆ ತಾಳ್ಮೆ ಬೇಕು, ಕೇಳಿಸ್ಕೊಂಡಕ್ಕೆ ಆ ಮನಸ್ಸು ಇಚ್ಛೆ ಬೇಕಷ್ಟೇ. ಕೇಳ್ತಾ ಹೋದ್ರೆ ಪ್ರತಿಯೊಂದು ದಿವಸ ಒಂದು ಹೊಸ ಅಂಶನೇ ಬರುತ್ತೆ ಅದೇ. ಖಂಡಿತವಾಗಿ. 365 ದಿವಸ, 365 ದಿವಸನು ಬೆಳಗ್ಗೆ ಬೆಳಗ್ಗೆ ಕಾರ್ಯಕ್ರಮ ಮಾಡ್ತೀವಲ್ಲ, ಅದನ್ನು ಅಷ್ಟೇ. ಅದರಲ್ಲಿ ಒಂದು ಹೊಸ ಹೊಸ ಅಂಶಗಳೇ, ಎಲ್ಲಾನು ಹೊಸ ಹೊಸ ಅಂಶಗಳೇ ಹೇಳ್ತಾ ಹೋಗ್ತೀವಿ ನಾವು. ಒಂದು ಒಂದು ಅಂಶ ಒಂದು ಪವಾಡ ಅಂಶ, ಅದು ಮಿರಾಕಲ್ ಅಂತ ಹೇಳ್ಬೋದು. ನೀವು ವಿಡಿಯೋಗಳು ಈ ಮಾತಾ ಟಿವಿಯಲ್ಲಿ ನಾವು ಬೆಳಗ್ಗೆ ಮಾಡ್ತಿರೋ ಕಾರ್ಯಕ್ರಮದಲ್ಲಿ ಬರ್ತಾ ಇರ್ತದೆ ವಿಡಿಯೋಗಳು. ಅಂದ್ರೆ ಅದಕ್ಕೂ ಪ್ರತ್ಯಕ್ಷವಾಗಿ ನೇರವಾಗಿ ನೀವು ಸೇರಿಲ್ಲ ಅಂದ್ರೂ ಒಂದ್ಸರಿ ಆ ವಿಡಿಯೋಗಳು ಜಸ್ಟ್ ನೀವು ವೀಕ್ಷಿಸಿ, ನಿಮ್ಗೆ ಅರ್ಥ ಅದಕ್ಕೆ ಆಗುತ್ತೆ. ಯಾವುದೇ ಯುದ್ಧ ಇದ್ರೂ, ಸೇರ್ತಿದ್ದಾರೆ, ಆದ್ರೆ ಜಾಯಿನ್ ಆಗಕ್ ಆಗ್ಲಿಲ್ಲ. ಅದಕ್ಕೆ ಇದಕ್ಕೆ ಸೇರಿದ್ರೆ ಇದು ಸಾಯಂಕಾಲ ಇದು ಈ ವಾಟ್ಸಪ್, ಟೈಮಿಂಗ್. ನೆಕ್ಸ್ಟ್ ಕ್ಕೂ ಓಕೆ ಜಾಯಿನ್ ಆಗ್ಬೋದು ಓಕೆ, ಅಲ್ಲಿ ಇದಾಯ್ತು. ಮೇ 1ಕ್ಕಿದೆ ಅಲ್ಲಿ. ಅಲ್ಲಿ ಅದಕ್ಕೆ ಅಲ್ಲಿ ಐದಿಂದ ಏಳು ಗಂಟೆ ಬೆಳಗ್ಗೆ ಮತ್ತೆ ದಿವಸ ಸಾಯಂಕಾಲನು ಆಗತ್ತೆ, 3ರಿಂದ 4 ಏನೋ ಇದೆ. 5ರಿಂದ 7 ಗಂಟೆ ಸಾಯಂಕಾಲ ಕಾರ್ಯಕ್ರಮ ಇದಿದೆ. ಮತ್ತೆ 3ರಿಂದ 4 ಗಂಟೆಗೆ ಅದು ಧ್ಯಾನ ಜ್ಞಾನ ಕಾರ್ಯಕ್ರಮ ನೆಕ್ಸ್ಟ್ ಮಂತ್ ಶುರು ಆಗುತ್ತೆ. ಅದಕ್ಕೆ ಮತ್ತೆ ಜಾಯಿನ್ ಆಗ್ಬೋದಲ್ಲ, ಮತ್ತೆ ಇದು ಮುಗಿದಿರುತ್ತಲ್ಲ, ಅದಕ್ಕೆ ಜಾಯಿನ್ ಆಗ್ಬೋದಲ್ಲ ಗುರು. ಓಕೆ, ಅದು ಧ್ಯಾನ ಗಾನಕ್ರ ಧ್ಯಾನ ಜ್ಞಾನ ಅದು ಆಗ್ಬೋದು.
ಅದರಲ್ಲಿ ಜಾಯ್ನ್ ಆಗಿ, ಅದರಲ್ಲಿ ಧ್ಯಾನ ಪಗನು ಜಾಯ್ನ್ ಆಗ್ತದೆ, ಜಾಯ್ನ್ ಆಯ್ತು. ಅವಾಗೊತ್ತು 40 ನಿಮಿಷ, ಮಾರ್ನಿಂಗ್ ಅಲ್ಲಿಂದ 40 ನಿಮಿಷ, ಟೋಟಲಿ ಒಂದು 3 ಗಂಟೆ ಆಯಿತು ಧ್ಯಾನ. ನೀವು ಸಮಯ ಇದ್ದರೆ, ಸಮಯವೇ ಸಾಧನ, ಸಹನವೇ ಪ್ರಗತಿ. ಓಕೆ, ಧನ್ಯವಾದಗಳು, ಧನ್ಯವಾದ. ಧನ್ಯವಾದ. ಹೇಳಿ ಮ್ಯಾಮ್. ಈಗ ನಾವು ಚಿಕ್ಕವರಿಂದ ಒಂದು ಸಂಕಲ್ಪ, ಒಂದು ಡ್ರೀಮ್ ಅಂತ ಇಟ್ಕೊಂಡಿರ್ತೀವಲ್ಲ, ಗುರಿ ಅಂತ. ಇದು ನಾವು ಏನ್ ಸಕ್ಸಸ್ ಆಗಿಲ್ಲ ಅಂದ್ರೆ ಈ ತರನಾದ್ರೂ, ಎಕ್ಸಾಂಪಲ್ ಈಗ ನಾವು ದೊಡ್ಡವರಾದ್ಮೇಲೆ ಚಿಕ್ಕವರಿದ್ದಾಗ ಒಂದು ಆಸೆ ಆದ್ಮೇಲೆ ನಾವು ಅದನ್ನ ಸೇವೆ ಮಾಡ್ಬೇಕು, ಎಲ್ಲರಿಗೂ ನಾವು ಇದೆಲ್ಲ ದೊಡ್ಡ ದೊಡ್ಡ ಇವ್ರ ತರ ದಾನ ಮಾಡ್ಬೇಕು, ಅದು ಇದಂತ ಏನಾದ್ರೂ ಒಂದು ಇದ್ದೇ ಇರುತ್ತಲ್ಲ. ಬಟ್ ಆ ಸಿಚುವೇಶನ್ ನಮ್ಗೆ ಕ್ರಿಯೇಟ್ ಆಗ್ತಿಲ್ವಲ್ಲ, ನಮ್ದು ಪಾಸಿಟಿವ್ ಇಂಟೆನ್ಷನ್ ಆಗಿತ್ತಲ್ವಾ? ಅಂದ್ರೆ ನಿಮ್ಗೆ ನಿಮ್ಮ ಒಳಗಡೆ ಏನು ಏನು ಕ್ರಿಯೇಟ್ ಆಗಿರ್ತದೆ, ಏನು ಉತ್ಪನ್ನ ಆಗಿರ್ತದೆ, ಅದು ಸಾಕು ಸದ್ಯಕ್ಕೆ. ಮತ್ತೆ ನೀವು ಹೆಚ್ಚು ತಿಳುವಳಿಕೆ, ಹೆಚ್ಚು ಜ್ಞಾನ ತಗೊಂತಾ ಹೋದ್ರೆ ಆ ನಿಮ್ಮ ಒಳಗಡೆ ಇರುವಂತ ಸಂಕಲ್ಪಗಳು ಚೇಂಜ್ ಆಗ್ತಾ ಬರ್ತದೆ. ಅಂದ್ರೆ ಚಿಕ್ಕವ್ರು ಇದ್ದಾಗ ಒಂದ್ ಸಂಕಲ್ಪ ಇತ್ತು, ಈ ಏಜ್ ಅಲ್ಲಿ ಆಯ್ತು. ಇಷ್ಟು ಮಾಡಿರ್ಲೇಬೇಕು ಅಂತ ಒಂದು ಡಿಸಿಷನ್ ಹೌದು, ಇತ್ತು. ಬಟ್ ಹೌದು. ಆ ಟೈಮ್ ಬಂದಿದೆ, ಬಟ್ ನಾವು ನಮ್ಮ ಡಿಸ್ಟಿನಿ ನಾವು ರೀಚ್ ಆಗಿಲ್ಲ ಅಂತ ಆಗಿರಲ್ವಲ್ಲ. ಸೊ ರೀಸನ್ಸ್ ಏನು, ಬಟ್ ನಾವು ರೀಚ್ ಆಗ್ತೀವಾ, ಅದೇ ನೀವು ಚೆಕ್ ಮಾಡ್ಕೊಳ್ಳಿ. ಅದು ಅಲ್ಲ, ಯಾವ ನೀವು ತರ ಚೆಕ್ ಅಂತ. ಮಾಡ್ಕೋಬೇಕು. ನಿಮ್ಗೆ ಏನಾದ್ರೂ ಸಂಕಲ್ಪ ಆ ತರ ಇದ್ದಿದ್ರೆ, ಅಲ್ಲ, ನಿಮ್ಗೆ ಏನಾದ್ರೂ ಸಂಕಲ್ಪ ಚಿಕ್ಕ ವಯಸ್ಸಲ್ಲಿ ಇದ್ದಿದ್ರೆ ಅದು ನೀವು ಸಾಧಿಸಿದ್ರಾ ಇಲ್ಲ ಸಾಧಿಸಿಲ್ಲ, ಅದು ನೀವು ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಅರ್ಥ ಆಗತ್ತೆ, ನಿಮ್ಮ ಜೀವನ ನಿಮ್ಗೆ ಅರ್ಥ ಆಗತ್ತೆ. ಅಂದ್ರೆ ಇನ್ ಕೇಸ್ ಸಾಧ್ಯ, ಆಗಿಲ್ಲ ಬಟ್ ಅಂದ್ರೂ ತೊಂದರೆ ಇಲ್ಲ, ಚೆಕ್ ಮಾಡ್ಕೊಳ್ಳಿ. ಅಂದ್ರೆ ಹೇಳಿ. ಸಂಕಲ್ಪ ಇತ್ತು ಅಂತ, ಗಟ್ಟಿ ನಿರ್ಧಾರ ಸಂಕಲ್ಪ ಇತ್ತು ಅಂದ್ರೆ ಅದು ಆ ರೂಟ್ಗೆ ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ತಾರಲ್ವಾ? ಬಟ್ ಆ ಸಂಕಲ್ಪ ಇತ್ತು, ಬಟ್ ನಮ್ಗೆ ಆ ಹೌದು, ದಾರಿನೇ ಸಿಗ್ತಾ ಇಲ್ಲ ಅಂತ ಆಗ್ತಿರತ್ತಲ್ವಾ? ನಾವ್ ಅಲ್ಲೇ ಡಿಸಪಾಯಿಂಟ್ ಆಗ್ತಿರ್ತೀವಿ, ಇಲ್ಲ ಎಷ್ಟೇ ಪ್ರಯತ್ನ ಪಟ್ಟು ಅಲ್ಲಿ ರೀಚ್ ಆತರ ಅಲ್ಲ, ಆಗಬೇಕು. ಆತರ ಏನು, ಆತರ ಏನಿಲ್ಲ. ಆದ್ರೆ ಅಟ್ಲೀಸ್ಟ್ ಸ್ವಲ್ಪನ್ನ ಯಶಸ್ವಿ ಆಗಿರ್ತಾರೆ. ಪೂರ್ತಿ ಯಶಸ್ವಿ ಆಗಿಲ್ಲ ಅಂತಂದ್ರೂ ಅವರು ಕರ್ಮಾನುಸಾರ, ಅಂದ್ರೆ ಅಲ್ಲಿ ಕರ್ಮಗಳು ಒಂಥರ ಹೇಳ್ಬೇಕಂದ್ರೆ ಕರ್ಮಗಳು ಅಡ್ಡ ಬರುತ್ತೆ. ನೀವು ಯಾವುದೇ ಮಾಡ್ತಾ ಹೋದ್ರೂ ಹಿಂದಿನ ಜನ್ಮ ಕರ್ಮಗಳು ನೋಡಿ, ಒಂದು ಒಳ್ಳೆ ಸೈಂಟಿಸ್ಟ್ ಇರ್ತಾರೆ ಅಲ್ವಾ, ಇಲ್ಲಾಂದ್ರೆ ಒಂದು ಒಳ್ಳೆ ಮ್ಯೂಸಿಷಿಯನ್ ಇರ್ತಾರೆ ಅಂತ ಇಟ್ಕೊಳ್ಳಿ. ಅವನು ಮ್ಯೂಸಿಕ್ಕು ಚೆನ್ನಾಗಿ ಬಾಯಿಸ್ತಾ ಇರ್ತಾನೆ ಅಲ್ವಾ, ಮ್ಯೂಸಿಕ್ ಚೆನ್ನಾಗಿ ಕಲಿತಾನೆ, ಮ್ಯೂಸಿಕ್ ಚೆನ್ನಾಗಿ ಹೇಳ್ಕೊಡ್ತಾನೆ, ಎಲ್ಲ ಆಗ್ತಾ ಇರ್ತದೆ. ಸಡನ್ ಆಗಿ ಅವನಿಗೆ ಒಂದು ಯಾವುದೋ ಕ್ಯಾನ್ಸರ್ ಬರುತ್ತೆ. ಹಿಂದಿನ ಜನ್ಮದಲ್ಲಿ ಏನೋ ಕರ್ಮಗಳು ಮಾಡಿದರೆ ಆ ಕರ್ಮಗಳಿಗೆ ಅಡ್ಡ ಬರುತ್ತೆ, ಏನು ಮಾಡೋಕ್ಕಾಗಲ್ಲ. ಆ ವಿದ್ಯೆನೂ ಸ್ವಲ್ಪ ನಿಲ್ಲಿಸಬೇಕಾಗತ್ತೆ, ಇಲ್ಲಾಂದ್ರೆ ಪೂರ್ತಿ ನಿಲ್ಲಿಸಿ ಈ ದೇಹನ ತ್ಯಜಿಸಿ ತ್ಯಜಿಸಿ ಮತ್ತೆ ಹೋಗ್ಬೇಕಾಗತ್ತೆ ವಾಪಸ್. ಅರ್ಥ ಆಯ್ತಾ? ಇವೆಲ್ಲ ಹೇಳ್ಬೇಕಂದ್ರೆ ಇದು ನಮ್ಗೆ ಎಷ್ಟು ಬೇಕೋ ಅಷ್ಟೇ ಅರ್ಥ ಮಾಡ್ಕೋಬೇಕು. ಪೂರ್ತಿ ಡೀಪ್ ಆಗಿ ನಿಮ್ಗೆ ಪೂರ್ತಿ ಆಲ್ ಅಂದ್ರೆ 360 ಡಿಗ್ರೀಸ್ ಅಲ್ಲಿ ನಾವು ಅರ್ಥ ಮಾಡ್ಕೊಳಕ್ ಯಾವುದು ಸಾಧ್ಯವಾಗಲ್ಲ. ಅದಕ್ಕೆ ನಿಸರ್ಗ ಅನ್ನೋದು ಒಂದು ಪವಾಡ, ಇದು ಅಂದ್ರೆ ಒಂದು ಮೆರಾಕಲ್. ಈ ನಿಸರ್ಗ, ಈ ಪೂರ್ತಿ ಎಕ್ಸಿಸ್ಟೆನ್ಸ್ ಇದೆಯಲ್ಲ, ಇದೊಂದು ಪವಾಡ ಅಂಶ, ಒಂದು ಮೆರಾಕಲ್. ಅದು ಗ್ರೇಟ್ ಮೆರಾಕಲ್, ಪೂರ್ತಿ ಯಾರಿಗೂ ಅರ್ಥ ಆಗಲ್ಲ. ಸೃಷ್ಟಿನ ಪೂರ್ತಿ ಅರ್ಥ ಮಾಡೋಕ್ಕೆ ಯಾರಿಗೂ ಸಾಧ್ಯವಾಗಲ್ಲ, ಅದು ಮಾತ್ರ ಗ್ಯಾರಂಟಿ. ಓಕೆ, ಅಂದ್ರೆ ನಾ ಸಂಕಲ್ಪ ಶುದ್ಧವಾಗಿತ್ತಲ್ವಾ ಅಂತ ನಮ್ಗೆ ಕ್ವಶನ್ ಅಷ್ಟೇ. ಇರ್ಬೋದು, ಇದ್ರೂ ಆಗ್ಬೋದು, ಆಗಿಲ್ಲ ಅಂತ ಹಂಗೆ ಆಗಿರ್ಬೋದು. ಅಂದ್ರೆ ಅದು ಸಾಧ್ಯವಾಗಿದೆಯೋ ಸಾಧ್ಯವಾಗಿಲ್ಲ ಅವ್ರವ್ರ ಜೀವನದಲ್ಲಿ ಅವ್ರಿಗೆ ಗೊತ್ತಾಗತ್ತೆ. ಆಗಿಲ್ಲ ಅಂತಂದ್ರೆ ಕಾರಣಗಳು ಈ ತರ ಇರ್ತದೆ. ಏನ್ ಕಾರಣಗಳು? ಹಿಂದಿನ ಜನ್ಮ ಕರ್ಮಗಳು ಅಡ್ಡವಾಗಿ ಬರ್ತದೆ, ಮಾಡುವಾಗ ಅಡ್ಡವಾಗಿ ಬರುತ್ತೆ. ಅವಾಗ ನಾವು ತ್ಯಜಿಸ್ಬೇಕು, ಅಂದ್ರೆ ಸ್ಟಾಪ್ ನಿಲ್ಲಿಸ್ಬೇಕಾಗತ್ತೆ, ಏನ್ ಮಾಡೋಕ್ಕಾಗಲ್ಲ ಅಲ್ವಾ. ನಿಮ್ಮ ಸಂಕಲ್ಪ ಇದೆ, ಆದ್ರೆ ನಿಮ್ಮ ಕರ್ಮಗಳು ಇದೆ ಜೊತೆಗೆ. ಒಂದೊಂದ್ಸರಿ ಏನಾಗತ್ತೆ ಅಂದ್ರೆ ಆ ಕರ್ಮಗಳನ್ನು ಜಯಿಸ್ತಾರೆ. ಯಾವ ತರ? ಒಂದು ಧ್ಯಾನ ಶಕ್ತಿಯಿಂದ, ಆತ್ಮಶಕ್ತಿಯಿಂದ, ಅದನ್ನು ಸಾಧ್ಯವೇ. ಬಟ್ ಅವ್ರಿಗೆ ಗೊತ್ತಿಲ್ಲ ಧ್ಯಾನ. ಏನ್ ಮಾಡ್ತಾನೆ ಅವರು? ಒಂದು ಭೌತಿಕ ಜೀವನದಲ್ಲಿ ಇದ್ದಾನೆ, ಆಧ್ಯಾತ್ಮಿಕ ಜೀವನ ತೊಡಗಿಸಿಕೊಂಡಿಲ್ಲ. ಅವ್ರಿಗೇನು ಸಾಧ್ಯವಾಗತ್ತೆ? ಅವ್ರು ಖಂಡಿತವಾಗಿ ಅವರು ಬಿದ್ದು ಹೋಗ್ತಾನೆ, ಮತ್ತೆ ಎದ್ದೋಕೆ ಟ್ರೈ ಮಾಡ್ತಾ ಇರ್ತಾನೆ. ಸೊ ಆಗಲ್ಲ, ಆಗ್ಬೋದು, ಅದು ಆಗೇ ಇರ್ಬೋದು ಆ ಜೀವನದಲ್ಲಿ. ಯಾವುದೋ ಈ ಥರ ಒಂದು ಯಾವುದೋ ಜೂಮ್ ಮೂಲಕ, ಯಾವುದೋ ಒಂದು ಮೂಲಕ ಅವ್ರಿಗೆ ಆಧ್ಯಾತ್ಮಿಕ ಈ ಆತ್ಮ ಅದೇ ಜ್ಞಾನ ಸಿಕ್ತ ಅಂತ ಇಟ್ಕೊಳ್ಳಿ. ಮತ್ತೆ ಅವನು ಒಳ್ಳೆ ಜೀವನಕ್ಕೆ ಬರ್ತಾನೆ, ಉನ್ನತ ಜೀವನಕ್ಕೆ ಹೋಗ್ತಾನೆ ಖಂಡಿತವಾಗಿ. ನಿಮಗೆ ಶಕ್ತಿ ಬೇಕಲ್ಲ, ನೀವು ಯಾವುದೇ ನಿಮ್ಮ ಹತ್ರ ಸಂಕಲ್ಪ ಇದೆ, ಆಯಿತು, ಸಂಕಲ್ಪ ಇದೆ, ನಂಬಿಕೆ ಇದೆ, ಬಟ್ ನಿಮ್ಮ ಹತ್ರ ಶಕ್ತಿನೂ ಬೇಕಲ್ಲ.
ಮೈಂಡ್ ಮಾನಸಿಕ ಫ್ರೇಮ್ ಅಲ್ಲಿ ವಿಟಮಿನ್ ಎಂ ಇಂದನೇ ಅರ್ಧ ಸಂಕಲ್ಪ ನಿಷ್ಕ್ರಿಯ ಆಗಿ ಹೋಗಿರುತ್ತೆ. ಅದೇ ನಿಮ್ಮ ನಿಮಗೆ ಶಕ್ತಿ ಬೇಕಲ್ಲ, ಯಾವುದೇ ಶಕ್ತಿ ಇರಲಿ, ಅದು ಧನಶಕ್ತಿ ಇರಲಿ, ಮಾನಸಿಕ ಶಕ್ತಿ ಇರಲಿ, ಭೌತಿಕ ಶಕ್ತಿ ಇರಲಿ, ಅದು ಬೇಕಲ್ಲ. ಅದು ಲೋಪಿಸಿದ್ರೆ ಏನಾಗುತ್ತೆ, ನೀವು ಸಾಧಿಸೋಕ್ಕಾಗಲ್ಲ ಖಂಡಿತವಾಗಿ. ಸೊ ನೆಕ್ಸ್ಟ್ ಅಂದ್ರೆ ಈಗ ಧ್ಯಾನದಿಂದ ಈಗ ಝೂಮ್ ಸೆಕ್ಷನ್ ಧ್ಯಾನ ಭೌತಿಕ ಬೆಳವಣಿಗೆಗೆ ಬರ್ತಿದೀವಲ್ಲ, ಸೊ ಮುಂದೆ ನಮ್ಮ ಆ ಚಿಕ್ಕವರಿರೋ ಸಂಕಲ್ಪ ನಾವು ಸಾಯೋ ಅಷ್ಟ್ರಲ್ಲಿ ಪೂರ್ಣ ಮಾಡ್ಕೊಬೋದಾ? ಮಾಡ್ಕೋಬಹುದು, ಆರಾಮ ಮಾಡ್ಕೋಬಹುದು. ನಿಮಗೆ ಅದು ಗೊತ್ತಿದ್ರೆ, ಈಗ ಈಗಾಗಲೇ ಆಗಿಲ್ಲ ಅಂತ ನಿಮಗೆ ಅನಿಸಿದ್ರೆ ಮಾಡ್ಕೊಳ್ಳಿ. ಇಲ್ಲ ಒಳ್ಳೆ ಹೊಸ ಸಂಕಲ್ಪಗಳು ಯಾವ್ದಾರು ಬಂದ್ರೆ ಅದನ್ನು ನೀವು ಪಾಲನೆ ಮಾಡಿ. ಹೊಸ ಸಂಕಲ್ಪಗಳು ಈಗಾಗಲೇ ಉತ್ಪನ್ನ ಆಗಿದ್ರೆ ಅದನ್ನು ಪಾಲನೆ ಮಾಡಿ, ಅಲ್ಲೇ ಬಿಟ್ಬಿಡಿ, ಏನು ತೊಂದರೆ ಅಲ್ಲ. ಓಕೆ. ಓಕೆ ಸರ್, ಥ್ಯಾಂಕ್ ಯು. ಎಲ್ಪ ಡಾಕ್ಟರ್. ರೈಟ್ ಸ್ನೇಹಿತರೆ, ಇನ್ನು ಯಾರಾದರೂ ಮಾತಾಡಬೇಕಾ, ದಯವಿಟ್ಟು ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಅನುಸೂಯ ಅವರು ಮಾತಾಡಿ. ನಮಸ್ಕಾರ ಮಾಸ್ಟರ್. ನಮಸ್ಕಾರ. ಮಾಸ್ಟರ್ ಇದು 365 ಡೇಸ್ ಇದರಲ್ಲಿ ನೀವು ಹಾಕಿದಿರಲ್ಲ, ಇದು ಪಿರಮಿಡ್ ವ್ಯಾಲಿಲಿ ಅಂತ ಧ್ಯಾನ ಇದಿದೆ, ಬುದ್ಧ ಪೂರ್ಣಿಮಾ ಟೈಮ್ ಏನೋ ಹೌದು ಅಂತಿದೆ, ಹೌದು ಹೌದು. ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಬಗ್ಗೆ ತಗೋಬೇಕು. ಅದು ಏನಿಲ್ಲ, 3 ದಿವಸ, 21, 22, 23 3 ದಿವಸ ಕಾಲ ಬುದ್ಧ ಪೌರ್ಣಿಮ ಆಚರಿಸ್ತಾ ಇದ್ವಿ. ಹಾಂ 3 ದಿವಸ ಕಾಲ ನೀವು ಅಲ್ಲಿ ಬಂದಿದ್ರೆ ಆ ಅದ್ಭುತ ಶಕ್ತಿ ಸಿಗತ್ತೆ, ನಿಮಗೆ ಅಂತರ ಪರಿವರ್ತನ ಹೆಚ್ಚಾಗತ್ತೆ. ಓಕೆ, ಒಳ್ಳೆ ಶಕ್ತಿನ ತೊಡಗಿಸ್ಕೋಬಹುದು. ಅದು ನಿಮ್ಮ ಜೀವನಕ್ಕೆ ಎಷ್ಟು ಸಹಾಯ ಆಗತ್ತೆ ಅಂದ್ರೆ, ನಿಮ್ಮ ಜೀವನಕ್ಕೆ, ನಿಮ್ಮ ಸುತ್ತಮುತ್ತ ಇರುವಂತ ಅವರು ಜೀವನಕ್ಕೆ ತುಂಬಾ ಸಹಾಯ ಆಗತ್ತೆ. ಯಾಕಂದ್ರೆ ಅದು ಯಾರು ಆ ಬೇಕಾದರೂ ಪ್ರಕಂಪನಗಳು ಬರ್ಬೋದಾ? ಯಾರು ಆಗಿರತ್ತೆ. ಬೇಕಾದರೂ ಬರ್ಬೋದಾ ಮಾಸ್ಟರ್? ಅದು ಯಾರಾದ್ರೂ ಬರ್ಬೋದು, ಯಾರಾದ್ರೂ ಬರ್ಬೋದು, ಬರ್ಬೋದು, ಯಾರಾದ್ರೂ ಬರ್ಬೋದು. ಆದ್ರೆ ಅದ್ರ ಒಳಗಡೆ ನಂಬರ್ಸ್ ಕೊಟ್ಟಿದ್ದಾರೆ, ಅಂದ್ರೆ ಒಂದು ಲಕ್ಸುರಿ ರೂಮು ಇಲ್ಲ ಫ್ರೀ ಅಕಾಮಡೇಷನ್ಗೆ ಒಂದೊಂದು ಒಂದೊಂದು ಅಂಶ ಇದೆ ಅಲ್ಲಿ. ದಯವಿಟ್ಟು ಅದು ನೀಟಾಗಿ ಓದಿ, ಅದು ನೀಟಾಗಿ ಓದಿ ಓದಿದ್ದೀನಿ, ಅದು ಏನು ನಾನು ಬೇಕು ಓದಿದ್ದೀನಿ. ಅದ್ರ ಪ್ರಕಾರ ಅದೇ ಆ ನಂಬರ್ಗೆ ನೀವು ಸಂಪರ್ಕ ಮಾಡಿ. ಅದೇ ನನಗೆ ಯಾರು ಬೇಕಾದ್ರೂ ಬರ್ಬೋದಾ ಅಂತ ಕೇಳೋದಿತ್ತು, ಹಾಗಾಗಿ ಯಾರಾದ್ರೂ ಬರ್ಬೋದು, ಬಟ್ ಆದ್ರೆ ಅದು ಆ ನಂಬರ್ ಕನಕಪುರ ನೀವು. ಹತ್ರ ಪಿರಮಿಡ್ ವ್ಯಾಲಿ ಇದೆಯಲ್ಲ, ಅಲ್ಲಿ ಅಲ್ವಾ ಮಾಸ್ಟರ್? ಅದು ಇಲ್ಲಿ ಕನಕಪುರ ರೋಡ್. ಹೌದು. ಓಕೆ, ನೀವು ಬರ್ತಾ ಇದ್ದೀರಾ ಮಾಸ್ಟರ್ ಅವಾಗ? ಹಾ ಬರ್ತೀನಿ ಬರ್ತೀನಿ. ಅಲ್ಲಿ ಭೇಟಿ ನಮ್ದು ಆಗ್ಬೋದು ನಿಮಗೆ ಹಾಗಾದ್ರೆ. ಖಂಡಿತ ಖಂಡಿತ. ನಮ್ದು ಮಹಾವತಾರ ಫೌಂಡೇಶನ್ ಸ್ಟಾಲ್ ಇರುತ್ತೆ ಅಲ್ಲಿ, ಓಕೆ ಓಕೆ, ಒಂದು ಸ್ಟಾಲ್ ಇರುತ್ತೆ. ಅಲ್ಲಿ ಒಳಗಡೆ ಬುಕ್ಸು, ಪಿರಮಿಡ್ಸು, ನಾನು ಮತ್ತೆ ಬುಕ್ ಮಾಡ್ಕೊಂಡಿದ್ವಿ, ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಒಂದು 3 ಜನ ಅದೇ ನಾಳೆಗೆ ಹೇಳಿ ಬರ್ತೀವಿ ಇದು ಮಾಸ್ಟರ್. ಜೂಮ್, ಎಲ್ಲಾ ಜೂಮ್ ಸೆಷನ್ಸು ಅಲ್ಲಿ ನಾವು ಡಿಸ್ಪ್ಲೇ ಮಾಡ್ತೀವಿ. ಓಕೆ ಪ್ರತಿ ಒಬ್ಬರನ್ನು ಅಲ್ಲಿ ಬಂದಿರುವಂತ ಹೊಸ ಹೊಸ ಜನ ಎಷ್ಟು ಜನ ಬರ್ತಾರೋ ಅವರೆಲ್ಲರೂ ನಮ್ಮ ಈ 5 ಜೂಮ್ ಸೆಷನ್ಸ್, ಅಂದ್ರೆ ಬೆಳಗ್ಗೆ 365 ಕನ್ನಡ, ಮತ್ತೆ ಒಂದು 11 ಗಂಟೆಗೆ ಮಕ್ಕಳಿಗೋಸ್ಕರ ಮಾಡ್ತಾ ಇದೀವಿ ಮೇ ತಿಂಗಳು ಮಾತ್ರ, ತದನಂತರ ಮತ್ತೆ ದೊಡ್ಡವ್ರಿಗೋಸ್ಕರ ಮಾಡ್ತೀವಿ. ಓಕೆ. ಮತ್ತೆ ಓಕೆ ಒಂದು 11 ಗಂಟೆಗೆ ಮಕ್ಕಳಿಗೆ, ಮಧ್ಯಾಹ್ನ 3 ಗಂಟೆಗೆ ಮತ್ತೆ ದೊಡ್ಡವ್ರಿಗೆ ಕನ್ನಡ, ಅದು ಕನ್ನಡನೇ. ಹಾಂ ನೈಟ್ ಹಾಂ ಬಂದು ನೈಟ್ ಹಿಂದಿ ಇದೆ, ನೈಟ್ ಹ್ಞೂ ಹಿಂದಿ ಒಂದು 9 ಗಂಟೆಗೆ ಇದೆ, ಒಂಬತ್ತರಿಂದ ಓಕೆ 10:30 ಗಂಟೆಗೆ. ಅದು ಹಿಂದಿ ಹಿಂದಿ ಸೆಷನು ಇದೆ, ಧ್ಯಾನ ಜ್ಞಾನ. ಓಕೆ ಅದ್ ಓಕೆ ಜೊತೆಗೆ ಮತ್ತೆ ನೆಕ್ಸ್ಟು ಕನ್ನಡ ಈ 9:30 ಇಂದ 10:30, 10:30 11, ಆಮೇಲೆ ಬೆಳಗ್ಗೆ ಮತ್ತೆ ತೆಲುಗು ಇದೆ, ತೆಲುಗು 5 ರಿಂದ 7 ಗಂಟೆಗೆ. ಆ ತೆಲುಗು ನಡೀತಾ ಇದೆ, ಒಂದು ಕಡೆ ತೆಲುಗು ನಡೀತಾ ಇರ್ತದೆ. ಇಷ್ಟು ಲ್ಯಾಂಗ್ವೇಜ್ ಅಲ್ಲಿ ಎಲ್ಲ ಭಾಷೆಗಳಲ್ಲಿ ನಮ್ಮ ಧ್ಯಾನ ಈ ಆಧ್ಯಾತ್ಮಿಕ ಕಾರ್ಯಕ್ರಮ ಈಗಾಗಲೇ ನಡೀತಿದೆ. ಇವೆಲ್ಲ ಹೆಚ್ಚು ಮಾಹಿತಿ ನಾವು ಎಲ್ಲರಿಗೂ ಹಂಚಬೇಕು. ಈ ಪ್ರಚಾರ ಮಾಡೋಕ್ಕೆ ಖಂಡಿತವಾಗಿ ತಾವೆಲ್ಲರೂ ಒಂದು ಸ್ವಚ್ಛಂದವಾಗಿ ನೀವು ವಾಲಂಟಿಯರ್ ಸರ್ವಿಸ್ ಮಾಡಬಹುದು. ಖಂಡಿತ. ಓಕೆ, ಓಕೆ ಅಲ್ಲಿ ರೈಟ್, ಬರ್ತೀವಿ ಮಾಸ್ಟರ್, ಸಿಗ್ತೀವಿ ನಿಮ್ಗೆ ಅಲ್ಲಿ. ಖಂಡಿತ. ಎಸ್, ಥ್ಯಾಂಕ್ ಯು ಮಾಸ್ಟರ್. ಥ್ಯಾಂಕ್ ಯು. ರೈಟ್ ಸ್ನೇಹಿತರೆ, ಇನ್ನು ಯಾರಾದರೂ ಮಾತಾಡಬೇಕಾ? ರೈಟ್ ಸ್ನೇಹಿತರೆ, ಸೊ ಇವತ್ತಿನ 20ನೇ ದಿನ ಆಚರಿಸಿದ್ದೀವಿ, ಇವತ್ತು ಮುಕ್ತಾಯ ಮಾಡ್ತಾ ಇದ್ದೀವಿ. 4 ದಿವಸ, 21 ದಿವಸ ಈ ಸೆಷನ್, ಅಂದರೆ ಬ್ಯಾಚ್ 7, ಬ್ಯಾಚ್ 7 ಏನಿದೆಯೋ ಅದು ಮುಕ್ತಾಯ ಮಾಡ್ತೀವಿ ನಾಳೆಗೆ. ಅಂದರೆ ಅವಾಗ ಈ 21 ದಿವಸ ಕಾಲ ನಾವು ಪೂರ್ಣಗೊಳಿಸ್ಕೊತೀವಿ ನಾಳೆಗೆ, ಅರ್ಥ ಮಾಡ್ಕೊಳ್ಳಿ. ಈಗ ನಾಳೆ ಏನಾಗತ್ತೆ ಅಂದರೆ, ಖಂಡಿತವಾಗಿ ತಾವೆಲ್ಲರೂ ನಿಮ್ಮ ಸ್ವ ಅನುಭವ ಈ 21 ದಿವಸ ಕಾಲ ನೀವು ಈ ಜರ್ನಿ ಮಾಡಿದಕ್ಕೂ, ಆಧ್ಯಾತ್ಮಿಕ ಪಯಣ ಮಾಡಿದಕ್ಕೂ ಏನೇನು ಫಲಿತಗಳು ನೀವು ಅನುಭವಿಸಿದಿರಿ, ಅಂದರೆ ಒಂದು ಮಾನಸಿಕ ಆಗ್ಬೋದು, ಭೌತಿಕವಾಗಿ ಆಗ್ಬೋದು, ಇಲ್ಲಾಂದರೆ ಈ ಸೊಸೈಟಿಕಲ್ ಅಂದರೆ ಸಾಮಾಜಿಕವಾಗಿ ಆಗಿರ್ಬೋದು, ನಿಮ್ಗೆ ಏನೇನು ಫಲಿತಗಳು ನೀವು ಅನುಭವಿಸಿದಿರಿ,
ಅದರಿಂದ ನೀವು ಏನೇನು ಫಲಿತಾಂಶಗಳು ನೀವು ಪಡೆದಿದ್ರಿ ಅಂತ ಅದೆಲ್ಲ ನೋಟ್ ಮಾಡ್ಕೊಂಡು ಬನ್ನಿ. ಅಂದರೆ ಆ ಪೂರ್ತಿ ನಿಮ್ಮ ಒಳಗಡೆ ಬಂದಿರುವಂಥ ಬದಲಾವಣೆ ಅದು ಇನ್ನೊಬ್ಬರಿಗೆ ಮಾದರಿ, ಇನ್ನೊಬ್ಬರಿಗೆ ಉದಾಹರಣೆ ಆಗುತ್ತೆ, ಒಳ್ಳೆಯ ಎಕ್ಸಾಂಪಲ್ ಆಗುತ್ತೆ. ಖಂಡಿತವಾಗಿ ಅದೆಲ್ಲ ಬರ್ಕೊಂಡು ಪ್ರತಿಯೊಬ್ಬರು ಒಂದು 2 ನಿಮಿಷ ಮಾತಾಡಬೇಕಾಗತ್ತೆ ಅಷ್ಟೇ. 2 ನಿಮಿಷ ಸಂಕ್ಷಿಪ್ತವಾಗಿ ನಿಮ್ಮ ಹೆಸರು, ನಿಮ್ಮ ಪ್ರಾಂತ, ನಿಮಗೆ ಧ್ಯಾನ ಈ ಸೆಷನ್ ಅಂದರೆ 21 ದಿವಸ ಮುಂಚೆ ನಿಮ್ಮ ಜೀವನ ಹೇಗಿತ್ತು, 21 ದಿವಸ ತದನಂತರ 21 ದಿವಸ 21ನೇ ದಿವಸ 21st ಡೇ ನಿಮ್ಮ ಜೀವನ ಹೇಗಿದೆ, ಅಂದರೆ ಮುಂದೆ ಹೇಗಿತ್ತು ಆಮೇಲೆ ಹೇಗಿದೆ ಅಂತ. ಇದು ಮಾತ್ರ ನೀವು ಸ್ವಲ್ಪ ಕ್ಲುಪ್ತವಾಗಿ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ರೆ ಸಾಕು, ಅಷ್ಟು ಮಾತ್ರ ನೀವು ಬರ್ಕೊಂಡು ಬನ್ನಿ ದಯವಿಟ್ಟು. ನಾಳೆ ಪೂರ್ತಿ ಪ್ರತಿಯೊಬ್ಬರು ಭಾಗವಹಿಸಬೇಕು, ಪ್ರತಿಯೊಬ್ಬರು ಮಾತಾಡಬೇಕು. ಇದು ಒಳ್ಳೆ ಅವಕಾಶ ಸ್ನೇಹಿತರೆ, ಅದ್ಭುತವಾದ ಅವಕಾಶ ಅಂತ ತಾವೆಲ್ಲರಿಗೂ ಮತ್ತೆ ಒಂದ್ಸರಿ ವಿನಂತಿ ಮಾಡ್ತಾ ಇದ್ದೀನಿ. ಸೊ ನಾಳೆ ದಿವಸ ನಾವು ಮುಕ್ತಾಯ ಮಾಡ್ತೀವಿ ಬ್ಯಾಚ್ 7. ಇದಾದ್ಮೇಲೆ ನೆಕ್ಸ್ಟ್ ತಿಂಗಳು ಅಂದರೆ ನೆಕ್ಸ್ಟ್ ಮೊನ್ನೆ ತಿಂಗಳು ಅಂದರೆ ಮೇ ತಿಂಗಳಿಂದ ನಮಗೆ ಟೋಟಲ್ ಕನ್ನಡದಲ್ಲಿ ಈಗ ಒಂದು 3 ಬೆಳಗ್ಗೆ 4 ಸೆಷನ್ಸ್ ಆಗುತ್ತೆ ಸ್ನೇಹಿತರೆ. ಬೆಳಗ್ಗೆ ಆಗುವಂಥ 365 ದಿವಸ ಕಾರ್ಯಕ್ರಮ, ಮತ್ತು ಇನ್ನು 3 ಕನ್ನಡ ಕಾರ್ಯಕ್ರಮಗಳು 9:30. ಈ 3 ಅಂದರೆ ಟೋಟಲ್ 4 ಕಾರ್ಯಕ್ರಮಗಳಾಗತ್ತೆ. ಅವೆಲ್ಲದನ್ನು ಪ್ರತಿಯೊಬ್ಬರು ಪ್ರಚಾರ ಮಾಡಿ ನಿಮ್ಗೆ ಗೊತ್ತಿರುವಂಥ ಎಲ್ಲ ಜನರು ಸೇರ್ಸೋಕ್ಕೆ ಪ್ರಯತ್ನ ಮಾಡಿ. ಇದರಲ್ಲಿ ಯಾವುದು ಯಾವ್ದು ಅನುಕೂಲ ಆದರೆ ಅದು ಸೇರ್ಬೋದು. ಅಂದರೆ ಯಾವುದು ಯಾವ ಯಾವ ಟೈಮ್ ಯಾವ ಸಮಯ ಅವ್ರಿಗೆ ಅನುಕೂಲ ಆಗುತ್ತೋ, ಈಗ ಹೌಸ್ ವೈಫ್ಸ್ ಆಗಿರ್ತಾರೆ ಅವ್ರಿಗೂ 11 o'clock ಇಲ್ಲಾಂದರೆ ಸಾಯಂಕಾಲ 3 ಗಂಟೆ, ಆ ಟೈಮಲ್ಲಿ ಅವ್ರಿಗೆ ತುಂಬ ಅನುಕೂಲ ಆಗುತ್ತೆ. ಎಲ್ಲ ಕೆಲಸಗಳು ಮುಗಿಸ್ಕೊಂಡಿರ್ತಾರೆ, ಅವಾಗ ಸ್ವಲ್ಪ ಖಾಲಿ ಇರುತ್ತೆ, ಆ ಖಾಲಿ ಸಮಯನು ಇದು ತೊಡಗಿಸ್ಕೊಂಡ್ರೆ ಅವ್ರ ಜೀವನವನ್ನು ಬದಲಾವತ್ತೆ ಸ್ನೇಹಿತರೆ. ಆ ಜೀವನವನ್ನು ಬದಲಾಗುತ್ತೆ, ಅವ್ರಿಗೂ ಈ ಮಾನಸಿಕ ದೈಹಿಕ ಆರೋಗ್ಯ ಅನ್ನೋದು ಖಂಡಿತವಾಗಿ ಸಿಗುತ್ತದೆ, ಅದರಲ್ಲಿ ಏನು ಸಂಶಯ ಇಲ್ಲ. ಇನ್ನು ಹೆಚ್ಚಾಗಿ ಎಲ್ಲ ಸಿಗತ್ತೆ, ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಒಂದು ಈ ದೇಹ ಆರೋಗ್ಯ, ದೇಹ ಅನಾರೋಗ್ಯ ಹೋಗಿ ದೇಹ ಆರೋಗ್ಯ ಸಿಗತ್ತೆ ಅವ್ರಿಗೆ, ಮಾನಸಿಕ ಅನಾರೋಗ್ಯ ಹೋಗಿ ಮಾನಸಿಕ ಆರೋಗ್ಯ ಸಿಗತ್ತೆ. ಇಷ್ಟು ಸಾಕು ನಮ್ಮ ಜೀವನದಲ್ಲಿ ಅಲ್ವಾ? ನಾವು ಆನಂದವಾಗಿ ಬದುಕಬೇಕಂದ್ರೆ ಏನು ಬೇಕಾಗತ್ತೆ? ಇದಕ್ಕಿಂತ ಹೆಚ್ಚಾಗಿ ಏನು ಬೇಕಾಗಿಲ್ಲ. ನಮಗೇನೋ ವಜ್ರ ವೈರು ವೈರುಢ್ಯಾಲು ವಜ್ರ ಏನೇನೋ ಒಂದು ಚಿನ್ನೆ ಬೆಳ್ಳಿ ಇದೆಲ್ಲ ಕೊಟ್ಟರೆ ಸಂತೋಷ ಅಲ್ಲ. ಅದು ಏನು ಏನು ಮಾಡ್ಕೊಂತೀರಿ? ಅದರಿಂದ ನಿಮಗೆ ರೋಗಗಳು ಕಡಿಮೆ ಆಗತ್ತಾ? ನಿಮ್ಮ ಮಾನಸಿಕ ವ್ಯಧ ಕಡಿಮೆ ಆಗತ್ತಾ? ಏನು ಕಡಿಮೆ ಆಗಲ್ಲ. ದೇಹ ಆರೋಗ್ಯ, ದೇಹ ಅನಾರೋಗ್ಯ ಆಗ್ಬೋದು, ಮಾನಸಿಕ ಅನಾರೋಗ್ಯ ಆಗ್ಬೋದು, ಯಾವುದೂ ಕಡಿಮೆ ಆಗಲ್ಲ ಸ್ನೇಹಿತರೆ. ಯಾವ ಬಾಹ್ಯ ವಸ್ತುಗಳಿಂದ ಬಾಹ್ಯ ಯಶಸ್ವಿ ನಾವು ಏನು ಕಂಡಿದ್ರು, ಏನೇ ಹೆಚ್ಚಾಗಿ ಪಡೆದಿದ್ರು, ಪರಿವರ್ತನ ನೀವು ಸಾಧಿಸುವವರೆಗೂ ನಿಮಗೂ ನಿಮಗಾಗಿ ನೀವು ನಿಮ್ಮ ಒಳಗಡೆ ನಿಮ್ಮ ಜೊತೆಗೆ ನೀವು ಸಂತೋಷವಾಗಿ ಆನಂದವಾಗಿರಕ್ಕೆ ಸಾಧ್ಯವಿಲ್ಲ ಸ್ನೇಹಿತರೆ. ಪ್ರತಿಯೊಂದು ಕ್ಷಣ ನಾವು ನಮ್ಮ ಜೊತೆಗೆ ನಾವು ಆಚರಿಸ್ಬೇಕು, ಅಂತ ಜೀವನಕ್ಕೆ ನಾವು ಅಳವಡಿಸ್ಕೋಬೇಕು ಸ್ನೇಹಿತರೆ. ಅಂತ ಜೀವನ ನಾವು ಅಳವಡಿಸ್ಕೋಬೇಕಂದ್ರೆ ಖಂಡಿತವಾಗಿ ಧ್ಯಾನ, ಜ್ಞಾನ, ಆರೋಗ್ಯ, ಆಹಾರ ಪ್ರತಿಯೊಂದು ನಮಗೆ ಸಹಕಾರ ಕೊಡುತ್ತೆ. ಸೊ ಅದಕ್ಕೋಸ್ಕರ ಈ 4 ಕಾರ್ಯಕ್ರಮಗಳಲ್ಲಿ ಬೆಳಗ್ಗೆ 365, 11 ಗಂಟೆಗೆ ಒಂದು ಧ್ಯಾನ ಜ್ಞಾನ ಕಾರ್ಯಕ್ರಮ ಆಧ್ಯಾತ್ಮಿಕ ಕಾರ್ಯಕ್ರಮ, 3 ಗಂಟೆಗೆ ಧ್ಯಾನ ಜ್ಞಾನ ಕಾರ್ಯಕ್ರಮ ಆಧ್ಯಾತ್ಮಿಕ ಕಾರ್ಯಕ್ರಮ, ನೈಟ್ ಈ ಸಮಯದಲ್ಲಿ 9:30 ರಿಂದ 10:15 ವರೆಗೂ 11 ಗಂಟೆವರೆಗೂ ಧ್ಯಾನ ಜ್ಞಾನ ಆಧ್ಯಾತ್ಮಿಕ ಕಾರ್ಯಕ್ರಮ. ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರನ್ನು ಇನ್ವೈಟ್ ಮಾಡಿ, ನೀವೆಲ್ಲರೂ ಒಂದು ಸ್ವಚ್ಛಂದ ಸೇವಕರ ಥರ ನಾವೆಲ್ಲರೂ ನೀವು ನಾವೆಲ್ಲ ಸೇರಿ ಸೊ ಯಶಸ್ವಿಯಾಗಿ ಖಂಡಿತವಾಗಿ ಎಲ್ಲರನ್ನು ಸೇರಿಸಿ ಅವರು ಜೀವನದಲ್ಲಿ ನಾವೊಂದು ಮೂಲಭೂತ ಆಗೋಣ, ನಾವೊಂದು ಮೂಲ ಕಾರಣ ಆಗೋಣ, ಅವ್ರ ಜೀವನ ಪರಿವರ್ತನೆಗೆ ನಾವೊಂದು ಮೂಲ ಕಾರಣ ಆಗೋಣ. ಅದು ಹೇಳ್ಬೇಕಂದ್ರೆ ಒಂದು ದೊಡ್ಡ ಸೇವೆ ಆಗತ್ತೆ, ಸೇವಾ ಯೋಗ ಅಂತ ಹೇಳ್ತೀವಿ. ಆದ್ದರಿಂದ ತಾವೆಲ್ಲರಿಗೂ ತಮ್ಮ ಜೀವನದಲ್ಲಿ ಒಂದು ಪುಣ್ಯ ಕರ್ಮ ಒಂದು ಪುಣ್ಯ ಕೆಲಸ ನಾವು ಮಾಡಿದರೆ ಇದೆಲ್ಲನೂ ಎಲ್ಲಿ ಇದೆಲ್ಲ ಎಲ್ಲಿ ಕಂಡಿರ್ತಾರೆ ಸ್ನೇಹಿತರೆ, ಅಂದರೆ ಇದೆಲ್ಲ ಎಲ್ಲಿ ರೆಕಾರ್ಡ್ ಮಾಡ್ತಾರೆ ಖಂಡಿತವಾಗಿ. ಸೊ ಪರಲೋಕದಲ್ಲಿ ಯಾವುದೇ ನಿಮ್ಮ ಬಗ್ಗೆ ಅಲ್ಲಿ ವಿಚಾರ ಮಾಡಬೇಕಂದ್ರೆ ಇದ್ರ ಬಗ್ಗೆನೇ ವಿಚಾರ ಮಾಡ್ತಾರೆ. ಏನಂತ ವಿಚಾರ ಮಾಡ್ತಾರೆ? ನಿಮ್ಗೆ ಎಷ್ಟು ಮಕ್ಕಳಾಗಿದ್ದಾರೆ, ಎಷ್ಟು ಸಂಪಾದನೆ ಮಾಡಿದ್ವಿ, ಎಷ್ಟು ಹೆಸರು ಮಾಡಿದ್ವಿ, ಕೀರ್ತಿ ಮಾಡಿದ್ವಿ, ಒಂದು ಅಂದರೆ ನಿಮ್ಮ ಸೊಸೈಟಿಯಲ್ಲಿ ಎಷ್ಟು ಗೌರವ ಇದೆ ಅದೆಲ್ಲ ಯಾರು ಕೇಳಲ್ಲ ಸ್ನೇಹಿತರೆ. ನೀವು ಏನು ಒಳ್ಳೆಯ ಕರ್ಮಗಳು ಮಾಡಿದ್ರಿ, ಇನ್ನೊಬ್ಬರಿಗೆ ಏನೋ ಸಹಾಯ ಮಾಡಿದ್ರಾ, ಎಷ್ಟು ಜ್ಞಾನ ಪಡೆದಿದ್ರಿ, ನಿಮ್ಮ ಬಗ್ಗೆ ನಿಮ್ಗೆ ಏನು ಅರ್ಥ ಆಗಿದೆ, ನಿಮ್ಮ ಜೀವನ ಹೇಗೆ ನಡೆಸ್ಕೊಂಡಿದ್ರಿ, ಇನ್ನೊಬ್ಬರಿಗೆ ಪರೋಪಕಾರ ಮಾಡಿದ್ರಾ, ಇನ್ನೊಬ್ಬರಿಗೆ ಜ್ಞಾನ ಹಂಚಿದ್ರಾ, ಇಷ್ಟು ಮಾತ್ರ ಕೇಳ್ತಾರೆ, ಇನ್ನು ಯಾವುದು ಕೇಳಲ್ಲ. ಅರ್ಥ ಮಾಡ್ಕೊಳ್ಳಿ, ಆ ಕೇಳಿದ ಮೇಲೆ ಈ ಪ್ರಶ್ನೆಗಳಿಗೆ ನಿಮ್ಗೆ ಉತ್ತರ ಏನು ಕೊಡ್ತೀರೋ ಅದ್ರ ಮೇಲೆ ನಮ್ಮ ಮರಣಾಂತರ ಜೀವನ ಆಧಾರ ಆಗಿರುತ್ತೆ ಸ್ನೇಹಿತರೆ. ಮರಣಾಂತರ ಜೀವನ ಅಷ್ಟು ಸುಲಭವಾಗಿರಲ್ಲ, ಮರಣಾಂತರ ಜೀವನ ನಾವು ಅನ್ಕೊಂಡಂತ ಸುಲಭವಾಗಿರಲ್ಲ ಸ್ನೇಹಿತರೆ. ಅದು ಮರಣಾಂತರ ಜೀವನ ಉನ್ನತವಾಗಿರಬೇಕು, ಹೇಳ್ಬೇಕಂದ್ರೆ ಯಶಸ್ವಿಯಾಗಿ
ಅದನ್ನು ಮರಣಾಂತರ ಜೀವನವನ್ನು ನಾವು ಹೇಳ್ಬೇಕಂದ್ರೆ ಆಚರಿಸಬೇಕು. ಸೊ ನಾವು ಸಂತೋಷವಾಗಿ ಆನಂದವಾಗಿ ಬದುಕಬೇಕಂದ್ರೆ ಮರಣಾಂತರ ಜೀವನದಲ್ಲಿ ಖಂಡಿತವಾಗಿ ಈ ಜೀವನ ಇರುವಾಗನೇ ಇಂಥ ಕೆಲಸಗಳು ಮಾಡಬೇಕು ಸ್ನೇಹಿತರೆ. ಈಗ ನಾನು ಹೇಳಿರುವಂಥ ಪ್ರಶ್ನೆಗಳಿಗೆ ನಿಮ್ಮ ಹತ್ರ ಉತ್ತರ ಸಿಗಬೇಕು. ಸಿಕ್ಕಿದರೆ ನಿಮ್ಮ ಮರಣಾಂತರ ಜೀವನವನ್ನು ಅದ್ಭುತವಾಗಿ ಉನ್ನತವಾಗಿರ್ತದಂತ ತಮಗೆಲ್ಲರಿಗೂ ಹೇಳ್ತಾ ಸೊ ಇಂದಿನ ಕಾರ್ಯಕ್ರಮ ನಾವು ಮುಕ್ತಾಯ ಮಾಡೋಣ ಸ್ನೇಹಿತರೆ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಶುಭರಾತ್ರಿ ಸ್ನೇಹಿತರೆ. ಥ್ಯಾಂಕ್ ಯು.